ಶಾಂತಿ ಉಂಟಾಗಲಿ ಈ ಒಂದು ಸಮಯದಲ್ಲಿ ದೇವರ ಮಹಾಕೃಪೆಯಿಂದ ಮತ್ತೊಂದು ವಾರ್ತಿ ದೇವರು ಸತ್ಯ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ನಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತಿನ ಒಂದು ಸಮಯದಲ್ಲಿ ನಾವು ನೋಡಕ್ಕೆ ಹೋಗ್ತಿರುವಂತ ಒಂದು ಆ ಇವಾದಂತ ಒಂದು ಪಾಠ ಯಾವ್ದಪ್ಪ ಅಂದ್ರೆ ಮೂರನೇ ಸಂಪುಟದಲ್ಲಿ ಇರುವಂತ ಎರಡನೇ ಅಧ್ಯಾಯವನ್ನು ನೋಡಕ್ ಹೋಗ್ತಿದ್ವಿ ಅಲ್ವಾ ಹಾಗಾಗಿ ಲಾಸ್ಟ್ ಯಾವ ಭಾಗದನ್ನ ಯಾವ ಭಾಗವನ್ನು ನೋಡಿದಿವಿ ಕೊನೆಯದಾಗಿ ಏಳನೇ ಏಳನೇ ಭಾಗವನ್ನು ನೋಡಿದ್ವಿ ಬಸ್ ಸೆವೆಂತ್ ಪಾರ್ಟ್ ನೋಡಿದಿವಿ ಇವತ್ತು ಅದ್ರ ಮುಂದುವರೆದಂತ ಒಂದು ಭಾಗವನ್ನು ನಾವು ನೋಡೋಣ

ನನ್ನ ಪಿಕ್ಚರ್ ಕಾಣಿಸ್ತಾ ಇದೆ ಇಮೇಜ್ ಕಾಣಿಸ್ತಾ ಇದೆ ನಿಮಗೆ ಕಾಣ್ತಾ ಇದೆ ಹಾಗಾಗಿ ಇವತ್ತು ನಾವು ನೋಡುವಂತ ಒಂದು ಪಾಠ ಯಾವ ಒಂದು ಪೇಜ್ ಅಲ್ಲಿ ಇದೆ ಅಂತ ನೋಡಿದ್ರೆ ಆ ಪೇಜ್ ನಂಬರ್ ಪೇಜ್ ನಂಬರ್ ಹತ್ತು ಹತ್ತನೇ ಪೇಜ್ ಇಂದ ಬರುವಂತ ಒಂದು ವಿಷಯ ನಾವು ನೋಡ್ಕೋತಾ ಇದೀವಿ ಅಲ್ವಾ ಎಲ್ಲಿ ಕೊನೆದಾಗಿ ಎಲ್ಲಿ ಮುಗಿತ್ ಅಂದ್ಬಿಟ್ಟು ಪೇಜ್ ನಂಬರ್ ಒಂಬತ್ತನೇ ಪೇಜ್ ಅಲ್ಲಿ ಕೊನೆ ಪೇರ ಅಲ್ಲಿಂದ ನಾವೇನ್ ಮಾಡೋಣ ಹಾಗಾಗಿ ಒಂದು ಲಾಸ್ಟ್ ಟೈಮ್ ನೋಡ್ಬೇಕಾದ್ರೆ ರೋಮ್ ಚಕ್ರವರ್ತಿಗಳ ಒಂದು ವಿಷಯಗಳನ್ನ ಬಂದ್ವಿ ಅಲ್ಲಿಂದ ಈಚೆಗೆ ಏನ್ ನಡೀತು ಅನ್ನೋ ವಿಷಯವನ್ನ ಏನ್ ಮಾಡೋಣ ನಾವ್ ನೋಡ್ಕೊಂಡು ಹೋಗೋಣ ಹಾಗೆ ಮುಂದುವರಿಸಿ ಪೇಜ್ ನಂಬರ್ ಒಂಬತ್ತರಲ್ಲಿ ಕೊನೆಯ ಒಂದು ಭಾಗ ಗ್ರೀಕ್ ಸಾಮ್ರಾಜ್ಯವು ಈಗ ನಾಲ್ಕು ಭಾಗಗಳಾಗಿದೆ ಒಂದೊಂದು ಭಾಗವನ್ನು ಪ್ರತಿಯೊಬ್ಬ ಸೇನಾಧಿಪತಿ ಗ್ರೀಕ್ ಸಾಮ್ರಾಜ್ಯವು ಈಗ ನಾಲ್ಕು ಭಾಗಗಳಾಗಿದೆ ಕೇಳಿಸ್ತಾ ಇದೆಯಾ ಗ್ರೀಕ್ ಸಾಮ್ರಾಜ್ಯವು ಈಗ ನಾಲ್ಕು ಭಾಗಗಳಾಗಿದೆ ಒಂದೊಂದು ಭಾಗವನ್ನು ಪ್ರತಿಯೊಬ್ಬ ಸೇನಾಧಿಪತಿಯ ವಶಕ್ಕೆ ನೀಡಲಾಗಿದೆ ಮತ್ತು ಅವರು ಮಂಡಳಿಯನ್ನು ಮಾಡಿಕೊಂಡಿರುತ್ತಾರೆ ಒಂದು ಟಾಲೇಮಿ ಎಂಬಾತನು ಐಗುಪ್ತದಲ್ಲಿ ಎರಡು ಸೆಲ್ಯೂಕಸ್ ಎಂಬಾತನು ಸಿರಿಯಾ ಮತ್ತು ಉತ್ತರ ಏಷ್ಯಾದಲ್ಲಿ ಮೂರು ಲೈಸ್ಕಿಮಿಟಸ್ ಎಂಬುವಂಬಾತನು ಫಾಸ್ನಲ್ಲಿ ಮತ್ತು ಏಷ್ಯಾ ಮೈನರ್ನಲ್ಲಿ ಆದಷ್ಟು ವಿಸ್ತಾರವಾಗಿ ತಾರಸ್ವರೆಗೂ ಮತ್ತು ನಾಲ್ಕು ಕ್ಯಾಸೆಂಡರ್ ಎಂಬಾತನು ಮೆಸಿಡೋನಿಯಾದ ತನ್ನ ಪಾಲು ತೆಗೆದುಕೊಳ್ಳುವ ಹಾಗೆ ರಾಜೋಚಿತ ಅಧಿಕಾರವನ್ನು ಹೊಂದಿ ಹೊಂದಿ ಹೊಂದಿಕೊಂಡಿದ್ದರು ಇಲ್ಲಿ ನಾವು ಮುಂದುವರೆದಂತ ಒಂದು ಭಾಗದಲ್ಲಿ ನೋಡ್ಬೇಕಾದ್ರೆ ಕೆಲವೊಂದು ಮುಖ್ಯವಾದಂತ ಒಂದು ಪಾಯಿಂಟ್ಸ್ ನೋಡಬಹುದು ಹಾಗಾಗಿ ಲಾಸ್ಟ್ ಟೈಮ್ ನಾವು ತಗೊಂಡಂತ ಒಂದು ಹಿಸ್ಟ್ರಿ ಪಾರ್ಟ್ ನೀವು ಮನಸ್ಸಲ್ಲಿ ಇಟ್ಕೊಂಡಾಗ ನಮ್ಗೆ ಏನಾಗುತ್ತೆ ಕೆಲವೊಂದು ವಿಷಯ ಬರುತ್ತೆ ನಾವು ಲಾಸ್ಟ್ ಟೈಮ್ ನೋಡಿದ್ವಿ ಅಂದ್ರೆ ಈ ಅಗಸ್ಟಸ್ ಸೀಸರ್ ಮತ್ತೆ ಟೈಬೇರಿಯಸ್ ಸೀಸರ್ ಬಗ್ಗೆ ನೋಡಿದ್ವಿ ಟಿಬೇರಿಯಾ ಆ ರಾಯನ್ ಮತ್ತೆ ಅಗಸ್ಟಸ್ ಆಗಸ್ಟ್ ಅನ್ನುವಂತ ಒಂದು ಉತ್ತರಾಧಿಕಾರಿಗಳ ಬಗ್ಗೆ ಏನ್ ಮಾಡ್ತೀವಿ ನಾವು ನೋಡ್ಕೊಂಡ್ ಬಂದ್ವಿ ಅವರ ಒಂದು ಸಮಯದಲ್ಲಿ ಇದ್ದಂತ ಒಂದು ಟ್ಯಾಕ್ಸ್ ಕಲೆಕ್ಷನ್ ಮತ್ತೆ ಈ ವಿಷಯಗಳನ್ನ ಬಂದ್ವಿ ಹಾಗೆ ಮುಂದುವರಿತ ಇವತ್ತು ಏನ್ ಮಾತಾಡ್ತೀವ್ರ ಅಂದ್ರೆ ಈ ಗ್ರೀಕ್ ಸಾಮ್ರಾಜ್ಯದಿಂದ ಬಂದಂತ ಒಂದು ವಿಷಯಗಳನ್ನ ಗ್ರೀಕ್ ಸಾಮ್ರಾಜ್ಯ ಬಗ್ಗೆ ಅಂತ ತಗೊಂಡಾಗ ನಿಮ್ಗೆಲ್ರು ಇದೆ ಗ್ರೀಕ್ ಸಾಮ್ರಾಜ್ಯ ನಾಲ್ಕು ಭಾಗವಾಗಿ ಮಾರ್ಪಡ್ತು ಅನ್ನೋ ವಿಷಯ ನಮ್ ಎಲ್ರಿಗೂ ಇದೆ ಅಲ್ವಾ ಗ್ರೀಕ್ ಅಂದ್ರೆ ಅಲೆಕ್ಸಾಂಡರ್ಗೆ ಏನಾಗ್ಲಿಲ್ಲ ಮಕ್ಳು ಇರ್ಲಿಲ್ಲ ಇರೋ ಕಾರಣದಿಂದ ಆತನ ಆ ಜೊತೆಗಿದಂತ ಯಾರದು ಸೋಲ್ಜರ್ಸ್ ಇವು ಇರ್ತಾರಲ್ವಾ ದಂಡಾಧಿಕಾರಿಗಳು ಮತ್ತೆ ಆತನ ಆಳ್ವಿಕೆ ಆತನ ಅಲೆಕ್ಸಾಂಡರ್ಗೆ ಇರುವಂತ ಅಧಿಕಾರಿಗಳು ಏನಾಗ್ತಾರೆ ನಾಲ್ಕು ಜನ ಒಂದು ಗ್ರೀಕ್ ರಾಜ್ಯವನ ಗ್ರೀಕ್ ರಾಜ್ಯ ಅಂದ್ರೆ ಯಾವುದು ನಮ್ಗೆ ಗ್ರೀಕ್ ರಾಜ್ಯ ಅಂದ್ರೆ ನಮಗೆ ಆಗಿ ಅಲ್ವಾ ಇದು ನಮ್ಮ ಮ್ಯಾಪ್ ಅಲ್ಲಿ ನೋಡ್ಬೇಕಾದ್ರೆ ಗ್ರೀಕ್ ರಾಜ್ಯ ವಶಪಡಿಕೊಂಡಂತ ಒಂದು ಪ್ರದೇಶ ಒಂದು ಕ್ರಿಸ್ತ ಪೂರ್ವ ಮುನ್ನೂರ ಒಂದರಲ್ಲಿ ಇದ್ದಂತ ಒಂದು ಮ್ಯಾಪ್ ನೋಡ್ಬೋದು ಇವತ್ತು ನಿಮ್ಗೆ ಪ್ರಪಂಚದ ಒಂದು ಮ್ಯಾಪ್ ನಿಮ್ಗೆ ಗೊತ್ತಿದೆ ಆದ್ರೆ ಈ ಮ್ಯಾಪ್ ನೀವು ಕ್ಲೀನ್ ಆಗಿ ಅರ್ಥ ಮಾಡ್ತೀನಿ ಅಲ್ವಾ ನೋಡಿ ಇದು ನಾವು ಹೇಳ್ತೀವಲ್ಲ ಖಂಡಗಳಲ್ಲಿ ಎಷ್ಟು ಖಂಡಗಳಿದೆ ಗೊತ್ತಿದೆ ನಿಮ್ಗೆ ಯಾರಿಗಾದ್ರು ಏಳು ಖಂಡಗಳು ಯಾರಾದ್ರು

ಆ ಸೇರಿ ಆಸ್ಟ್ರೇಲಿಯಾ ಕೂಡ ಏನಾಗುತ್ತೆ ಒಂದು ಖಂಡವಾಗಿರುತ್ತೆ ಸೊ ಹಾಗಾಗಿ ಇದೆಲ್ಲ ಏನಾಗಿದೆ ಒಂದು ಖಂಡ ಖಂಡ ಅಂದಾಗ ಏನಪ್ಪಾ ಅಂದ್ರೆ ಒಂದು ಹಲವಾರು ದೇಶಗಳು ಸೇರಿದ್ರು ಇನ್ನು ಕೂಡ ಏನಂತೀವಿ ಅಂದ್ರೆ ಅದು ಸುತ್ತುವರ ಸುತ್ತುವರ ಏನಾಗುತ್ತೆ ಸಮುದ್ರಗಳು ಇರುತ್ತೆ ಸಮುದ್ರ ಸುತ್ತಿರುತ್ತೆ ಅದ್ರ ಅದರೊಳಗೆ ಹಲವಾರು ದೇಶಗಳಿರುತ್ತೆ ಆ ರೀತಿ ನೋಡ್ಬೇಕ್ರೆ ಇವರ ಒಂದು ರಾಜ್ಯದ ಒಂದು ವಿಸ್ತರಣೆ ಬಗ್ಗೆ ನಾವು ನೋಡ್ಬೇಕಾದ್ರೆ ನೋಡಿ ನಾವು ಗ್ರೀಕ್ ರಾಜ್ಯ ಅಂತ ಹೇಳಿದಾಗ ಅವತ್ತಿನ ಕಾಲದಲ್ಲಿ ಇಷ್ಟು ದೊಡ್ಡ ಪ್ಲೇಸ್ ನ ಆಕ್ರಮಣ ಮಾಡಿರೋದು ಅಂದ್ರೆ ದೊಡ್ಡ ತುಂಬಾ ದೊಡ್ಡ ವಿಷಯ ಆತನ ಉದ್ದ ಉತ್ತರಾಧಿಕಲ್ ಸೆಲಿಕಸ್ ಅವ್ರಿಗೆ ಏನಾಗುತ್ತೆ ಈ ಒಂದು ಪ್ಲೇಸ್ ಅಂದ್ರೆ ಇವತ್ತಿನ ಇರುವಂತಹ ಒಂದು ಅರಬಿಯಾ ಮೇಲಿರುವಂತ ಯುರೋಪಿನ ಹಲವಾರು ಭಾಗಗಳು ಆತನ ವಶವಾಗುತ್ತೆ ಈ ಮತ್ತೆ ಅನ್ನೋನು ಐಜಿಪ್ ಐಗುಪ್ತ ದೇಶವನ್ನು ಅಂದ್ರೆ ಈಜಿಪ್ಟ್ ದೇಶವನ್ನು ಏನ್ ಮಾಡ್ಕೊಳ್ತಾರೆ ಅವರು ವಶ ಮಾಡ್ಕೊಳ್ತಾರೆ ಲಸಿಮಿಕಸ್ ಅನ್ನೋರ್ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಯುರೋಪಿಯನ್ ಇರುವಂತಹ ಮೇನ್ ಪ್ಲೇಸ್ ನ ವಶ ಮಾಡ್ಕೊಂತಾರೆ ಕೆಸಂಡೇರ್ ಅನ್ನೋರ್ ಏನ್ ಮಾಡ್ತಾರೆ ನಿಯರೆಸ್ಟ್ ಇಟಲಿ ನೋಡಿ ಇಲ್ಲಿ ರೋಮ್ ಇರುತ್ತೆ ಇದು ಮೆಡಿಟೇರಿಯನ್ ಸಿ ಮೆಡಿಟೇನ್ ಸಮುದ್ರ ಇದೆಲ್ಲ ನಿಮ್ಗೆ ಏಷ್ಯಾ ಪ್ರಾಂತ್ಯಕ್ಕೆ ಒಳಗಾಗುತ್ತೆ ಈ ಕಡೆ ಬಂದ್ರೆ ಭಾರತ ಬರುತ್ತೆ ಇದು ಇದೆಲ್ಲ ಏನಾಗುತ್ತೆ ಇದು ದೇಶದ ಒಂದು ಮ್ಯಾಪ್ ಇರುವಂತ ಒಂದು ಭಾಗ ನಾವು ಇದನ್ನ ಅರ್ಥ ಮಾಡಿರ್ಬೇಕಾರೆ ಇದೇ ಪ್ರದೇಶಗಳು ಇದೇ ಪ್ರದೇಶಗಳ ಏನ್ ಮಾಡ್ಕೊಳ್ತಾರೆ ಅಂದ್ರೆ ಅವರು ವಶಪಡಿಸ್ಕೊಳ್ತಾರೆ ನೋಡಿ ಈಗ ವಶ ಮೇಲೆ ಯಾವುದೋ ಒಂದು ಭಾಗ ನಾಲ್ಕ್ ಜನ ಅಂತ ಇಟ್ಕೊಳ್ಳಿ ಈ ನಾಲ್ಕ್ ಜನರಲ್ಲಿ ಯಾರೋ ಒಬ್ರು ಪ್ರಬಲವಾದ್ರೆ ಈ ಪ್ರಬಲತೆ ಏನಾಗುತ್ತೆ ಉಳಿದಿರನ್ನು ಕೂಡ ಏನ್ ಮಾಡ್ಕೊಳ್ತಾರೆ ಇವರು ಜಯಿಸಿ ಮುಂದೆ ಒಂದೇ ಒಂದು ಸಾಮ್ರಾಜ್ಯ ಹಾಕ್ಬಹುದು ಇದೆಲ್ಲ ಮುಂದೆ ರೋಮ್ ರಾಜ್ಯದಲ್ಲಿ ನಡೆದಂತ ಘಟನೆ ಹಾಗಾಗಿ ನಾವು ನೋಡೋ ಪ್ರಕಾರ ಬಾಬಿಲೋನ್ ರಾಜ್ಯದಿಂದ ಮೈದಾಪರ್ಷಿಯಾ ಮೈದಾಪರ್ಷಿಯಾದಿಂದ ಗ್ರೀಕ್ ಗ್ರೀಕ್ ದಿಂದ ರೋಮ್ ಈ ಗ್ರೀಕ್ ರಾಜ್ಯ ನಾಲ್ಕು ಭಾಗವಾದ್ರು ಕೂಡ ಅದನ್ನ ರೋಮ್ ರಾಜ್ಯ ಅಂತ ಕನ್ಸಿಡರ್ ಮಾಡಿಲ್ಲ ಬಟ್ ರೋಮ್ ರಾಜ್ಯ ಈ ಒಂದು ರಾಜ್ಯ ಯಾವಾಗ ಈ ನಾಲ್ಕು ದೇಶ ನಾಲ್ಕು ವ್ಯವಸ್ಥೆಗಳನ್ನ ಈ ನಾಲ್ಕು ಜನರು ಏನು ಉತ್ತರಾಧಿಕಾರಿ ಇದ್ರು ಅವ್ರನ್ನ ತನ್ನ ವಶ ಮಾಡ್ಕೊಂತೋ ಅವಾಗ ರೋಮ್ ರಾಜ್ಯ ತುಂಬಾ ದೊಡ್ಡದಾಗಿ ಬೆಳೆಯುತ್ತೆ ಈ ಗ್ರೀಕ್ ಸಾಮ್ರಾಜ್ಯ ರೋಮ್ ರಾಜ್ಯವಾಗಿ ಬೆಳೆಯುತ್ತೆ ಅಲ್ವಾ ಅದನ್ನ ಏನ್ ಮಾಡ್ತೀವಿ ಅಂದ್ರೆ ನಾವು ಮುಂದಿನ ಒಂದು ವಿಷಯಗಳಲ್ಲಿ ನೋಡ್ತೀವಿ ಸೊ ಒಂದು ವಿಷಯವನ್ನ ನೀವು ಓದಿ ವಾಕ್ಯವನ್ನು ಓದಿ ಈ ವಿಭಜನೆಯಲ್ಲಿ ಈ ವಿಭಜನೆಯಲ್ಲಿ ಇಟಲಿಯ ಕ್ಯಾಸೆಂಡರ್ ಇಲಾಖೆಗೆ ಸೇರಿತ್ತು ಅದು ಉತ್ತರ ವಿಭಾಗವಾಗಿದ್ದು ಉತ್ತರದ ಅರಸನನ್ನು ಅಧಿಕಾರಕ್ಕೆ ಗೊತ್ತುಪಡಿಸಿತ್ತು ಅದೇ ಸಮಯದಲ್ಲಿ ಐಗುಪ್ತವು ದಕ್ಷಿಣ ವಿಭಾಗಕ್ಕೆ ಸೇರಿದ್ದು ಅದು ದಕ್ಷಿಣದ ಅರಸನ ಆಳ್ವಿಕೆಗೆ ಒಳಪಟ್ಟಿತ್ತು ಕ್ರಮೇಣವಾಗಿ ರೋಮಿನ ಪ್ರಭಾವವು ಹೆಚ್ಚಾಗುತ್ತಿತ್ತು ಮತ್ತು ಮೂಲದಲ್ಲಿ ಸೆಲೂಕಸ್ ಲೈಸಿಮೆಚಸ್ ಮತ್ತು ಕ್ಯಾಸಿಯಾಂಡರ್ ಇವರುಗಳ ವಶದಲ್ಲಿದ್ದ ಉತ್ತರ ಭಾಗದ ಪ್ರದೇಶಗಳನ್ನು ತುಂಡು ತುಂಡಾಗಿ ರೋಮಿನ ವಶಕ್ಕೆ ಸೇರಿಸಿಕೊಳ್ಳಲಾಯಿತು ಮತ್ತು ಅದು ದಕ್ಷಿಣದ ಭಾಗವಾಗಿತ್ತು ಐಗುಪ್ತವು ಮಾತ್ರವೇ ಉಳಿದುಕೊಂಡಿತು ದಕ್ಷಿಣ ಭಾಗ ಮೇಲೆ ಹೇಳಿದಂತೆ ದಕ್ಷಿಣ ಭಾಗದ ಐಗುಪ್ತದ ಅರಸನು ಕ್ಲಿಯೋಪಾತ್ರ ಆಂಟೋನಿ ಮತ್ತು ಅಗಸ್ಟಸ್ ಸೀಸರ್ ಇವರುಗಳ ಕಾಲದಲ್ಲಿ ಭಾಗಶಃ ಕ್ಲಿಯೋಪಾತ್ರಗಳ ತಂದೆಯ ಕೊನೆ ಇಚ್ಛೆಯಂತೆ ಉತ್ತರ ಭಾಗದ ಅಧಿಕಾರಕ್ಕೆ ವಶನಾದನು ಆತನು ತನ್ನ ಮಕ್ಕಳು ಎಳೆಯ ಪ್ರಾಯದವರಾಗಿರಲು ಸಾಯುವ ಸ್ಥಿತಿಯಲ್ಲಿದ್ದು ತನ್ನ ರಾಜ್ಯವನ್ನು ರೋಮನ್ ಸೆನೆಟ್ಟಿನ ಸಂರಕ್ಷಣೆಗೆ ಒಪ್ಪಿಸಿಕೊಟ್ಟನು ಮಾರ್ಕ್ ಆಂಟೋನಿಯ ಸೋಲು ಸಹ ಭಾಗಶಃ ಇದಕ್ಕೆ ಕಾರಣವಾಗಿತ್ತು ಸ್ವಲ್ಪ ಸಮಯ ನಿಜವಾಗಿಯೂ ಅವು ದಕ್ಷಿಣ ಭಾಗದ ಐಗುಪ್ತದ ಅರಸನು ಉತ್ತರದ ರಾಜ್ಯವಾದ ರೋಮಿನ ಅರಸನಂತೆಯೇ ಬಲಶಾಲಿಯಾಗಿದ್ದನು ಇತಿಹಾಸಕಾರರು ಹೇಳುವಂತೆ ಅದು ಆಗಿನ ಕಾಲದ ಮಹಾ ವಾಣಿಜ್ಯ ರಾಷ್ಟ್ರವಾಗಿತ್ತು ಅದರಲ್ಲಿ ಮೂವತ್ಮೂರು ಸಾವಿರ ನಗರಗಳಿದ್ದವು ಅದರ ವಾರ್ಷಿಕ ಆದಾಯದ ಮೊತ್ತ ಹದಿನಾಲ್ಕು ಲಕ್ಷ ಹದಿನಾಲ್ಕು ಸಾವಿರ ಎಂಟುನೂರು ಬೆಳೆಯ ತಲಾಂತ ಅಂದರೆ ಸುಮಾರು ಎರಡು ಕೋಟಿ ಸರ್ ಎಷ್ಟು ಸ್ಪಷ್ಟವಾಗಿ ಒಂದು ಇಲ್ಲಿ ಅಂದ್ರೆ ವಿವರಣೆ ಮಾಡ್ತಾರೆ ಅಂದ್ರೆ ಇಲ್ಲಿ ನಾವು ನೋಡುವಂತ ವಿಷಯ ಏನಪ್ಪಾ ಅಂದ್ರೆ ಸೊ ಈ ಎಲ್ಲಾ ವಿಷಯಗಳನ್ನ ನಾವು ಸ್ಟಡಿ ಮಾಡೋಕ್ಕಿಂತ ಮುಖ್ಯವಾಗಿ ಒಂದು ಪಾಯಿಂಟ್ ನ ಅರ್ಥ ಮಾಡ್ತೋಣ ಈ ದೇಶ ದೇಶಗಳು ಯಾವಾಗ ಅಭಿವೃದ್ಧಿ ಆಗುತ್ತೆ ಅಂತ ನೋಡಿದಾಗ ಯಾವ್ದಾದ್ರು ಒಂದು ಅಹ್ ದೇಶ ಇರುವಂತ ಒಬ್ಬ ರಾಜ ತುಂಬಾ ಜ್ಞಾನವಾಗಿ ಬುದ್ಧಿವಂತಿಕೆಯಿಂದ ತನ್ನ ದೇಶವನ್ನ ಬಲಪಡಿಸ್ತಾ ಹಲವಾರು ಒಂದು ಯುದ್ಧ ತಂತ್ರಗಳನ್ನ ಯುದ್ಧ ಕೌಶಲ್ಯಗಳನ್ನ ತಿಳಿಸ್ ಅವನು ಏನ್ ಮಾಡ್ತಾನೆ ನನ್ನ ತನ್ನ ಸೈನಿಕರಿಗೆ ಅದನ್ನು ಕಳ್ಸಿಕೊಟ್ಟತಾ ಅವ್ರಿಗೆ ಯುದ್ಧ ವಿದ್ಯೆಗಳನ್ನ ಕಳ್ಸಿಕೊಡ್ತಾ ಹೇಗೆ ಅವನು ಪ್ರಬಲವಾಗ್ತಾ ಇರ್ತಾನೋ ಹಾಗೆ ಆ ಒಂದು ರಾಜ್ಯ ಅಂದ್ರೆ ಎಲ್ಲಾ ರಾಜ್ಯಗಳನ್ನ ಆಕ್ರಮಣ ಮಾಡ್ಕೊಳಕ್ಕೆ ಶುರು ಮಾಡುತ್ತೆ ಇಲ್ಲಿ ಆತನ ಉತ್ತರ ಅಧಿಕಾರಿಗಳಾದಂತ ಇವ್ರ ಏನ್ ಮಾಡ್ತಾರೆ ನಾಲ್ಕು ಭಾಗಗಳಾದ್ರು ಆ ನಾಲ್ಕು ಭಾಗ ಏನಾಯ್ತು ಅಂದ್ರೆ ಒಬ್ರಿಗೊಬ್ರು ಏನಾಗ್ತಿದ್ರು ವಿರೋಧಗಳನ್ನ ವ್ಯಕ್ತಪಡಿಸ್ತಿದ್ರು ಇವತ್ತು ಕೂಡ ನಮ್ ಹಂಗಿದೆಯಲ್ಲ ಇಂಡಿಯಾ ಪಾಕಿಸ್ತಾನ ಆ ರೀತಿಯಲ್ಲಿ ಹಾಗಾಗಿ ಅದ್ರಲ್ಲಿ ಯಾರು ತುಂಬಾ ಪ್ರಬಲವಾಗಿರ್ತಾರೋ ಅವ್ರು ಏನ್ ಮಾಡ್ತಿದ್ರು ಇನ್ನೊಂದು ದೇಶವನ್ನ ಆಕ್ರಮಣ ಮಾಡಿ ಅಲ್ಲಿ ಏನ್ ಮಾಡ್ತಿದ್ರು ತಮ್ಮ ದೇಶದ ವಿಸ್ತರಣೆಗೆ ಅಂದ್ರೆ ಪ್ರತಿಯೊಬ್ಬ ರಾಜನ ಒಂದು ಕನಸು ಏನಪ್ಪಾ ಅಂದ್ರೆ ತನ್ನ ದೇಶದ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡ್ಬೇಕು ಅದೇ ಅವರ ಕನಸು ನೋಡ್ರಿ ಈಗ ನೀವು ಇಲ್ಲಿ ಏನ್ ಮಾಡ್ತಿದೀರಾ ಗ್ರೀಕ್ ಅಂತ ನೋಡ್ತಾ ಇದ್ದಾರೆ ಗ್ರೀಕ್ ಎಂಪೈರ್ ಅಂತ ನೋಡ್ತಾ ಅಲ್ವಾ ಈ ಗ್ರೀಕ್ ಎಂಪೈರ್ ಅಲ್ಲಿ ಒಬ್ಬ ಸೆಲಿಕಸ್ ನೋಡಿ ಇಷ್ಟು ದೊಡ್ಡ ಒಂದು ಸಾಮ್ರಾಜ್ಯನ ವಿಸ್ತರಣೆ ಮಾಡಿದಾನೆ ಅಂತ ಇಟ್ಕೊಳ್ಳಿ ಮತ್ತೆ ಇದ್ರಲ್ಲಿ ಯಾರೋ ಒಬ್ಬ ಮೂಳೆ ಒಬ್ಬ ಬಂದಿರ್ತಾನೆ ಇವನ್ ಏನ್ ಮಾಡ್ತಾನೆ ಇದನ್ನೆಲ್ಲ ತನ್ನ ಅಥೋಟಿ ತಾಲೂಕಿಗೆ ಪ್ಲಾನ್ ಮಾಡ್ತಾ ಇದ್ದಾರೆ ಆತನು ಕೂಡ ತನ್ನ ಸಾಮ್ರಾಜ್ಯನ ವಿಸ್ತರಣೆ ಮಾಡಕ್ಕೆ ಪ್ಲಾನ್ ಮಾಡ್ತಾರೆ ತನ್ನ ಸಾಮ್ರಾಜ್ಯ ಅನ್ನುವಂಥ ಪ್ಲಾನ್ ಅಲ್ಲೇ ಮಾಡ್ತಾನೆ ನಾನು ಸ್ಥಾಪನೆ ಮಾಡೋದು ನಾನು ಗೆದ್ದಿರುವಂತ ರಾಜ್ಯ ಇದೇ ರೀತಿ ಪ್ಲಾನ್ ಮಾಡ್ತಾನೆ ಬಟ್ ಇಲ್ಲೇನಾಗುತ್ತೆ ಅಂದ್ರೆ ಈ ಒಂದು ಕ್ಲಿಯಾ ಪೋಟ್ರ ಅನ್ನುವಂತವರ ಬಗ್ಗೆ ನೀವು ನಾ ಲಾಸ್ಟ್ ಟೈಮ್ ಕೂಡ ನೋಡ್ತೀವಿ ಅಲ್ವಾ ಸೊ ಅವರ ತಂದೆ ಅಲ್ವಾ ಕ್ಲಿಯಾ ಪೋಟ್ರ ಬಗ್ಗೆ ನಾವು ನೋಡ್ಬೇಕಾದ್ರೆ ಆ ಅವ್ರ ಏನ್ ಏನಾಗ್ತಾರೆ ಅಂದ್ರೆ ಕೊನೆ ಟೈಮ್ ಅಲ್ಲಿ ಅವರ ಒಂದು ವಯಸ್ಸಾದ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಅಹ್ ಮಕ್ಳು ಕೂಡ ಏನಾಗಿರ್ತಾರೆ ಇನ್ನು ಚಿಕ್ಕವರಾಗಿರ್ತಾರೆ ಆದ್ರಿಂದ ರಾಜ್ಯವನ್ನು ಅವ್ರ ಕೈಲಿ ಬಿಟ್ಟು ಹೋಕ್ ಅದಕ್ಕೆ ಇವ್ರ ಏನ್ ಮಾಡ್ತಾರೆ ಈ ರಾಜ್ಯವನ್ನ ಯಾರಪ್ಪ ನಿಭಾಯಿಸ್ಕೊಳ್ತಾರೆ ಅನ್ನೋಂತ ಒಂದು ವಿಷಯ ಬಂದಾಗ ಅವ್ರ ಏನ್ ಅಂದ್ರೆ ಈ ಒಂದು ರಾಜ್ಯವನ್ನ ಅಹ್ ಅಂದ್ರೆ ಇಲ್ಲಿರುವಂತ ಈ ರಾಜ್ಯವನ್ನ ಈ ರೋಮ್ ರಾಜ್ಯ ವಶದಲ್ಲಿ ಕೊಟ್ಬಿಡ್ತಾರೆ ಅಲ್ವಾ ಹಾಗ ಏನಾಗುತ್ತಂದ್ರೆ ಈ ರಾಜ್ಯ ಇನ್ನೂ ಪ್ರಬಲವಾಯ್ತು ಇದೇ ಒಂದ್ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಈ ಮಾರ್ಕ್ ಆಂಟೋನಿನ ಏನ್ ಮಾಡ್ತಾರೆ ಅಲ್ಲಿ ಸೋಲಿಸ್ತಾರೆ ಯಾಕಂದ್ರೆ ಇದೆಲ್ಲ ನಾನು ಮಾತಾಡ್ತಾ ಹೋದ್ರೆ ತುಂಬಾ ದೊಡ್ಡ ಚರಿತ್ರೆ ಚರಿತ್ರೆನ ಸ್ಟಡಿ ಮಾಡಿ ಚರಿತ್ರೆ ಸ್ಟಡಿ ಮಾಡಕ್ಕೆ ಇವತ್ತೇನು ಕಷ್ಟ ಅಲ್ಲ ನಿಮ್ಗೆ ಎಲ್ಲಾ ಕೂಡ ನಿಮಗೆ ವಿಕಿಪೀಡಿಯಾದಲ್ಲಿ ಎಲ್ಲ ಸಿಗುತ್ತೆ ಅವಶ್ಯಕತೆ ಇದ್ದಾಗ ಸ್ಟಡಿ ಮಾಡಿ ಅಷ್ಟೇ ಅವಾಗ ಅಂದ್ರೆ ಈ ಒಂದು ಸಂಪೂರ್ಣ ರಾಜ್ಯ ಯೋಚನೆ ಮಾಡಿ ಒಬ್ಬ ಒಬ್ಬ ರಾಜ ಸಾಯುವಂತ ಹಂತದಲ್ಲಿ ಇದ್ದಾನೆ ಅಂದ್ರೆ ಅವನಿಗೆ ಈಗ ಅಂದ್ರೆ ತನ್ನ ದಾ ತನ್ನ ದೇಶದ ಮೇಲೆ ಭಯ ಬಂದ್ಬಿಡುತ್ತೆ ಬೇರೆ ಯಾರೋ ಬಂದು ನಮ್ಮ ದೇಶವನ್ನ ಸರ್ವನಾಶ ಮಾಡ್ಬಿಟ್ರೆ ನಮ್ ಜನ ಎಲ್ಲ ಸತ್ತೋಗ್ಬಿಟ್ರೆ ಏನಪ್ಪಾ ಮಾಡೋದು ನಮ್ಮ ಮಕ್ಳು ಕೂಡ ಅಷ್ಟು ಬಲಿಷ್ಠರಲ್ಲ ಅವ್ರು ಏನ ನಾ ರಾಜಮಟ್ಟು ಹೋಗಿ ಓದು ನಂಬಿ ಅವ್ರಿಗೆ ರಾಜ್ಯವನ್ನ ಕೊಟ್ಟು ಹೋಗೋಕಾಗಲ್ಲ ಅಂತ ಒಂದ್ ಭಾವನೆ ಬಂದಾಗ ಅವನೇನ್ ಮಾಡ್ತಾನೆ ಪಕ್ಕದಲ್ಲಿರುವಂತ ಯಾವುದೋ ಯಾವ್ದೋ ಒಂದ್ ರಾಜ್ಯ ಆತನಿಗೆ ಯಾರು ತುಂಬಾ ಸ್ನೇಹವಾಗಿರ್ತಾರೋ ತುಂಬಾ ಆಪ್ತರಾಗಿರ್ತಾರೋ ಅವ್ರ ಜೊತೆಗೆ ಏನ್ ಮಾಡ್ತಾನೆ ಮಾತಾಡಿ ನೋಡಿ ನೋಡಿ ನಾನು ನಾನು ನನ್ನ ಅಂತ್ಯ ಸಮಯಕ್ಕೆ ಬಂದಿದೆ ಈ ರಾಜ್ಯವನ್ನ ಹೇಗೆ ಬಿಟ್ಟು ಹೋಗಕ್ಕಾಗಲ್ಲ ನೀವೇನ್ ಮಾಡಿ ಮುಂದೆ ನಿಮ್ಮ ಹತೋಟಿಗೆ ನಿಮ್ಮ ಕಂಟ್ರೋಲ್ಗೆ ರಾಜ್ಯವನ್ನ ತಗೊಂಡು ಇದನ್ನ ನಿಮ್ಮ ಜವಾಬ್ದಾರಿಯಲ್ಲಿ ನಡ್ಸ್ಕೊಂಡು ಹೋಗಿ ನನ್ನ ಪ್ರಜೆಗಳನ್ನ ಶೇಮವಾಗಿ ನೋಡ್ಕೊಳ್ಳಿ ಅನ್ನೋಂತ ರೀತಿಯಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಆ ರಾಜ್ಯವನ್ನ ಅವರ ವಶಕ್ಕೆ ಏನ್ ಮಾಡ್ತಾರೆ ಕೊಟ್ಟು ಹೋಗ್ತಾರೆ ಹಾಗಾಗಿ ಇವಾಗ ಏನಾಯ್ತು ಅಂದ್ರೆ ಈ ಒಂದು ರಾಜ್ಯ ತುಂಬಾ ಅಹ್ ಬಲಶಾಲಿಯಾದಂತ ರಾಜ್ಯವಾಗ ಅಲ್ವಾ ಸೊ ಈ ಒಂದು ರಾಜ್ಯ ತುಂಬಾ ಬಲಶಾಲಿಯಾದಂತ ಒಂದು ರಾಜ್ಯ ಆಗ್ಬೇಕಾದ್ರೆ ಅದ್ರ ಒಂದು ವಾಣಿಜ್ಯ ವಾಣಿಜ್ಯ ಅಂದ್ರೆ ಅದ್ರ ಬಿಸ್ನೆಸ್ ಬಗ್ಗೆ ಮಾತಾಡ್ಬೇಕು ನೋಡಿದ್ರೆ ಒಂದು ದೇಶ ಅಂದ್ರಾಗ ಅದ್ರಲ್ಲಿ ಸಿಟೀಸ್ ಅನ್ನೋದು ತುಂಬಾ ಮುಖ್ಯವಾಗ್ಬೇಕು ಹಳ್ಳಿಗಳನ್ನಕ್ಕಿಂತ ಹೆಚ್ಚಾಗಿ ನಗರಗಳು ತುಂಬಾ ಮುಖ್ಯ ಅಲ್ವಾ ಏನಿದು ಹಳ್ಳಿಗಳಿಗೂ ನಗರಗಳಿಗೂ ಡಿಫರೆನ್ಸ್ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ನಗರದಲ್ಲಿ ಹಲವಾರು ಆ ವ್ಯಾಪಾರಗಳು ನಡೆಯುತ್ತೆ ಜನಸಮ ಜನಸಾಮಾನ್ಯರು ತುಂಬಾ ಹೆಚ್ಚಾಗಿರ್ತಾರೆ ರಸ್ತೆ ವ್ಯವಹಾರಗಳು ಕೂಡ ಏನಾಗುತ್ತೆ ಸಾರಿಗೆ ಸಂಪರ್ಕ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಅಲ್ಲಿ ಏನಾಗುತ್ತೆ ಅಂದ್ರೆ ಸಹಜವಾಗಿ ಒಂದು ಒಳ್ಳೆ ಒಂದು ಅಹ್ ಸರ್ಕಾರಕ್ಕೆ ಆದಾಯವನ್ನ ತಂದು ಕೂಡ ಒಂದು ಸಿಸ್ಟಮ್ ಇರುತ್ತೆ ತರ ಡೆವಲಪ್ಮೆಂಟ್ ವೆಲ್ ಡೆವಲಪ್ಡ್ ಕಂಟ್ರಿ ಅಂದ್ರೆ ವೆಲ್ ಡೆವಲಪ್ಡ್ ಪ್ಲೇಸ್ ಯಾವ್ದಿತ್ತು ಅಂದ್ರೆ ಈ ಒಂದು ರೋಮ್ ರಾಜ್ಯದ ವಿಸ್ತರಣೆ ಬಾಗಲ ಆಗಿತ್ತು ಹಾಗಾಗಿ ಏನಾಯ್ತು ಅಂದ್ರೆ ಅದ್ರ ವಾರ್ಷಿಕ ಆದಾಯ ನೋಡಿ ಈಗ ಎರಡು ಕೋಟಿ ಡಾಲರ್ ಅಂತ ಹೇಳಿದಾಗ ಅದೇನು ಇವತ್ತಿನ ಲೆಕ್ಕಾಚಾರ ನಾವು ಏನ್ ಮಾಡಕ್ಕಾಗಲ್ಲ ಬಿಟ್ರಿ ಅವತ್ತಿನ ಲೆಕ್ಕಾಚಾರ ಇಟ್ಕೊಂಡಾಗ ಇವತ್ತಿನ ಬಗ್ಗೆ ಬಗ್ಗೆ ಸ್ಪಷ್ಟವಾಗಿ ಹೇಳಕ್ ಆಗಲ್ಲ ಬಟ್ ಎಷ್ಟು ಮಿಲಿಯನ್ ಡಾಲರ್ಸ್ ಟರ್ನ್ ಓವರ್ ಆಗ್ತಿತ್ತು ಹಾಗೆ ಯೋಚನೆ ಮಾಡ್ರಿ ಅಷ್ಟು ಹಣ ಬರ್ತಾ ಇರ್ಬೇಕಾದ್ರೆ ಇವತ್ತಿನ ಕಾಲದಲ್ಲಿ ಅದು ಪೇಪರ್ ಗಳೆಲ್ಲ ಇರ್ಲಿಲ್ಲ ಅವತ್ತು ಅಲ್ವಾ ಬೆಲ್ಲಿ ಬೆಲ್ಲಿ ನಾಣಿಗಳು ಆ ನಾಣಿಗಳಿಗೆ ತುಂಬಾ ಬೆಲೆ ಇತ್ತು ಕೂಡ ಅಲ್ವಾ ಸಾರಿ ಒಂದು ರೋಮ್ ಇವತ್ತು ಇದೆಯಲ್ಲ ಇವತ್ತು ಯುರೋಪ್ ಆದ್ಯಂತ ಒಂದು ಯೂರೋ ಕಾಯಿನ್ ಇದೆ ಅಂದ್ರೆ ನಮ್ಗೆ ಏನ್ಗೆ ಭಾರತದಲ್ಲಿ ಇರುವಂತ ಒಂದು ಹಣವನ್ನ ಸಾಮಾನ್ಯವಾಗಿ ಭಾರತದಲ್ಲಿರುವಂತ ಕರೆನ್ಸಿ ಏನ್ ಮಾಡ್ತಾರೆ ನೀವು ಇಲ್ಲೂ ಚಲಾಯಿಸ್ತಾರೆ ಮತ್ತೆ ಪಾಕಿಸ್ತಾನ ಕೆಲವೊಂದು ಕಡೆ ಏನ್ ಮಾಡ್ತಾರೆ ಇದೇ ಹಣವನ್ನ ಚಲಾಯಿಸಬಹುದೇ ಆದ್ರೆ ಅದ್ ಬಿಟ್ಟು ಬೇರೆ ಯುರೋಪಿನ ಕಡೆ ಎಲ್ಲ ಭಾರತದ ಹಣ ಅಲ್ಲಿ ಇರುವಂತ ಏನಪ್ಪಾ ಅಂದ್ರೆ ಯೂರೋ ಕಾಯಿನ್ ಇಲ್ಲ ಅಂದ್ರೆ ಡಾಲರ್ ಇಂಥದನ್ನ ಚಲಾಯಿಸಬೇಕಾಗುತ್ತೆ ಹಣದ ವಿಷಯ ಬಂದಾಗ ಹಾಗಾಗಿ ರೋಮಿನ ಒಂದು ವಿಷಯ ಏನಪ್ಪಾ ಅಂದ್ರೆ ರೋಮಿನ ಒಂದು ನಾಣ್ಯ ಎಲ್ಲಾ ದೇಶಗಳಲ್ಲೂ ಚಲಾವಣೆ ಇರ್ತಿದ್ವಿ ಹಾಗೆ ನೋಡ್ರಿ ಅವರ ಬಿಸ್ನೆಸ್ ಎಷ್ಟು ದೊಡ್ಡದಾಗಿರ್ತಿತ್ತು ಎಲ್ಲಿ ಬೇಕಾದ್ರೂ ಜನ ಇರ್ತಿದ್ರು ರೋಮನ ಒಂದು ಬೆಲೆ ರೋಮನ್ ಸಾಮ್ರಾಜ್ಯದ ಬೆಲೆ ಎಷ್ಟು ದೊಡ್ಡದಾಗಿರ್ತಿತ್ತು ಅವರ ರಾಜ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲ ಕಡೆ ಅದರ ಒಂದು ವಾಣಿಜ್ಯ ಇರ್ಬೋದು ಅದ್ರ ಒಂದು ಅಹ್ ಸಂಪರ್ಕ ಅಂದ್ರೆ ಏನಪ್ಪಾ ಅಂದ್ರೆ ಜನರು ಸಿಟಿಜನ್ ಸಿಟಿಜನ್ಶಿಪ್ ಇರ್ಬೋದು ಎಲ್ಲ ಕೂಡ ತುಂಬಾ ದೊಡ್ಡದಾಗಿತ್ತು ಅದಕ್ಕೆ ಅಹ್ ಪೋಸ್ಟಲ್ ಪಾಲ್ ಮಾತಾಡ್ಬೇಕ್ರೆ ಅಂತ ಮಾತಾಡ್ತಾರೆ ಅಂದ್ರೆ ನಾನು ರೋಮನ್ ಸಿಟಿಜನ್ ಅಂತ ಮಾತಾಡ್ತಾರೆ ಅಂದ್ರೆ ಮಾಡ್ತಾನೆ ಕೆಲವರು ಸಿಟಿಜನ್ ದುಡ್ಡು ಕೊಟ್ಟು ಅದನ್ನ ತಗೊಳ್ತಾ ಇದ್ರು ರೋಮನ್ ಸಿಟಿಜನ್ ಆಗೋದಕ್ಕೆ ನಾನು ಕೂಡ ರೋಮ್ ಪ್ರಜೆ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ರು ಯಾಕಂದ್ರೆ ಅಷ್ಟು ವೈಭವ ಅಷ್ಟು ದೊಡ್ಡ ಒಂದು ಹಣಕಾಸಿನ ವ್ಯವಸ್ಥೆ ಇದೆಲ್ಲ ಕೂಡ ಶ್ರೇಷ್ಠವಾಗಿ ಉನ್ನತವಾದ ಸ್ಥಾನಕ್ಕೆ ಬೆಳೀತಾ ಇತ್ತು ರೋಮ್ ಅಲ್ವಾ ಆ ಒಂದು ಸಮಯದ ಒಂದು ಟೈಮ್ ಯಾವಾಗಪ್ಪ ಅಂದ್ರೆ ಅದ್ರ ಬಗ್ಗೆ ಏನ್ ಮಾಡ್ತಾರೆ ತುಂಬಾ ವಿಸ್ತಾರವಾಗಿ ಇಲ್ಲಿ ಮಾತಾಡ್ತಾರೆ ನೋಡೋಣ ಇಲ್ಲಿ ಮುಖ್ಯವಾಗಿ ನಾವು ಮಾರ್ಕಾಂಟನೆ ಬಗ್ಗೆ ನಾವು ಓದಕ್ಕೆ ನೋಡ್ತಾ ಸಲ್ವಾ ಮಾರ್ಕ್ ಆಂಟನಿ ಏನೋ ಅಂತ ನೋಡ್ಬೇಕಾದ್ರೆ ಒಬ್ಬ ರೋಮಿನ ಒಬ್ಬ ಆ ಚಕ್ರವರ್ತಿ ಆಗಿದ್ರು ಅಲ್ವಾ ಆ ಜೂಲಿಯಸ್ ಕಡೆ ಏನೋ ಆಗ್ತಿದ್ರು ಅವರು ಕೆಲಸಗಳನ್ನ ಮಾಡ್ತಾ ಇದ್ರು ಬಟ್ ಏನಪ್ಪಾ ಅಂತ ನೋಡ್ಬೇಕಾರೆ ಕಾಲಾಂತರದಿಂದ ಹಲವಾರು ಸಮಸ್ಯೆಗಳಿಗೆ ಏನಾಗ್ತಾರೆ ಅವರು ಒಳಗಾಗ್ತಾರೆ ಅಹ್ ಅವ್ರಿಗೂ ಮತ್ತೆ ಕ್ರಿಯಾಪಟ್ರಿರುವಂತ ಸಂಬಂಧ ಬೇರೆ ಬೇರೆ ವಿಷಯಗಳ ಬಗ್ಗೆ ನಾವ್ ಏನ್ ಅಂದ್ರೆ ನಾವು ಹಿಸ್ಟ್ರಿಯಲ್ಲಿ ನೋಡ್ಬೋದು ಇದೆಲ್ಲ ನಡೀತಿರುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ ಕ್ರಿಸ್ತ ಪೂರ್ವ ಮೂವತ್ತರಲ್ಲಿ ಈ ವಿಷಯಗಳು ನಡೀತಾ ಇದ್ದಾರೆ ಅಲ್ಲಿಂದ ಏನಾಗ್ತಿದೆ ಅಂದ್ರೆ ರೋಮ್ ಸಾಮ್ರಾಜ್ಯದ ನೆಕ್ಸ್ಟ್ ಒಂದು ಹಂತಕ್ಕೆ ಬರ್ತಾ ಇದಾರೆ ನೆಕ್ಸ್ಟ್ ವಾಕ್ಯವನ್ನ ಕಂಟಿನ್ಯೂ ಮಾಡೋಣ ಪ್ರವಾದನೆಯ ಜ್ಞಾನವು ಪೇಜ್ ನಂಬರ್ ಟೆನ್ ಅಲ್ಲಿ ಕೊನೆ ಪೆರ ಜ್ಞಾನ ಮತ್ತು ಮಾದರಿಯನ್ನು ಗ್ರಹಿಸಿ ನಾವು ಉತ್ತರದ ಅರಸನು ರೋಮನ್ ಚಕ್ರಾಧಿಪತ್ಯದ ಪ್ರತಿನಿಧಿ ಮತ್ತು ದಕ್ಷಿಣದ ಅರಸನು ದಕ್ಷಿಣದ ಚಕ್ರಾಧಿಪತಿ ಪ್ರತಿನಿಧಿಯ ಹೊರತುಪಡಿಸಿ ಈ ಸಾಮ್ರಾಜ್ಯಗಳ ಸಾಮ್ರಾಟರ ವಿವರವಾದ ವೈಯಕ್ತಿಕವಾದ ವಿವರಗಳನ್ನು ನಿರೀಕ್ಷಿಸಬಾರದು ಈ ವಿವರಣೆಯೊಂದಿಗೆ ನಾವು ಪ್ರವಾದನೆಯ ಬಗ್ಗೆ ಮುಂದುವರಿಯುತ್ತೇವೆ ನಡೆದ ಒಂದ್ ಪಾಯಿಂಟ್ ನೋಡೋಣ ನೋಡಿ ಈಗ ದೇವ್ರ ಮಕ್ಕಳಿಗೆ ನಾವು ಗಮನಿಸಬೇಕಾದ ವಿಷಯ ಏನಪ್ಪಾ ಅಂದ್ರೆ ನಮ್ಗೆ ಬೇಕಾಗಿರೋದು ಬೈಬಲ್ ವಾಕ್ಯ ಬೈಬಲ್ ಪ್ರವಾದ ಪ್ರವಾದನ ಮತ್ತು ಮಾದರಿ ಗ್ರಹಿಸಿದ ಉತ್ತರ ಚಕ್ರವರ್ತಿ ಪ್ರತಿನಿಧಿ ಮತ್ತು ದಕ್ಷಿಣ ದಕ್ಷಿಣದ ಚಕ್ರಾಧಿಪತಿ ಪ್ರತಿನಿಧಿ ಹೊರತುಪಡಿಸಿ ಸಾಮ್ರಾಜ್ಯ ವಿವರದ ವೈಯಕ್ತಿಕವಾದ ವಿವರ ಇಚ್ಛಿಸ್ಬಾರ್ದು ಅಂದ್ರೆ ಇಲ್ಲಿ ದೇವ್ರ ಮಕ್ಕಳು ಗಮನಿಸಬೇಕಾಗಿರೋದೇನಪ್ಪ ಅಂದ್ರೆ ಅವರ ಪರ್ಸನಲ್ ಅವರ ಪರ್ಸನಲ್ ವಿಷಯ ನಮ್ ಅಲ್ವಾ ಅವರ ಜೀವನ ಚರಿತ್ರೆ ಬಗ್ಗೆ ಆಗ್ಲಿ ಬೇರೆ ವಿಷಯಗಳಾಗ್ಲಿ ಅಹ್ ನಮ್ ಏನಪ್ಪಾ ಆದ್ರೂ ಆದ್ರೂ ಹೆಂಗ್ ಹುಟ್ಟಿದ ಹೆಂಗ್ ಸತ್ತೋದ ಬೇಡ ಸೊ ಇಲ್ಲಿ ನಮ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಬಗ್ಗೆ ಮಾತ್ರ ಏನ್ ಮಾಡೋಣ ನೋಡೋಣ ನಮ್ ಪ್ರವಾದನೆಗೆ ಸಂಬಂಧಪಟ್ಟ ವಿಷಯಗಳ ಏನ್ ಮಾಡೋಣ ನೋಡ್ಕೊಂಡು ಹೋಗೋಣ ಇಲ್ಲ ಅಂದ್ರೆ ನಾವ್ ಏನ್ ಮಾಡೋಣ ಒಂದ್ ವೇಲೆ ಕ್ಲಿಯೋಪಟ್ರದ ಕತೆ ನೋಡ್ಬೇಕಂದ್ರೆ ಹೆಂಗಪ್ಪ ಪಟ್ಟ ಕ್ಲಿಯಾಪಟ್ರ ಹುಟ್ಟಿದ್ರು ಏನ್ ಮಾಡಿದ್ರು ಏನ್ ಸಾಧನೆ ಮಾಡಿದ್ರು ಕ್ಲಿಯೋಪಟ್ರ ಏನಕ್ಕೆ ರೋಮ್ ಸಾಮ್ರಾಜ್ಯ ಹಲವಾರು ರಾಜರಿಗೆ ಆ ಮತ್ತೆ ಅವ್ರ ಜೊತೆ ಏನ್ ಸಂಪರ್ಕ ಇಟ್ಕೊಂಡಿದ್ರು ಏನೆಲ್ಲ ಆಯ್ತು ಅನ್ನೋಂತ ವಿಷಯ ಅದ್ ಬೇರೆ ಚರಿ ಈ ಮಾರ್ಕಂಟಿ ಬಗ್ಗೆ ನಾವು ಓದ್ತಿವಿ ಅಂದ್ರೆ ಅದ್ ಬೇರೆ ಚರಿ ನಾವ್ ಅದ್ರ ಬಗ್ಗೆ ಏನ್ ಮಾಡೋಣ ಜಾಸ್ತಿ ಒಂದು ಪ್ರಾಮುಖ್ಯತೆ ಕೊಡೋದೇಕಾಗ್ತದೆ ಸೊ ನೀವೇನ್ ಮಾಡಿ ಅದ್ ಬೇಕು ನೆಸೆಸಿಟಿ ಇದ್ರೆ ಓದ್ಕೊಳ್ಳಿ ಬಟ್ ನಮ್ಗೆ ಪ್ರವಾದನ ವಿಷಯಗಳನ್ನ ಅರ್ಥ ಮಾಡ್ಕೊಳಕ್ಕೆ ಏನ್ ಮಾಡೋಣ ಟ್ರೈ ಮಾಡ ಈಗ ವಾಕ್ಯ ಇಪ್ಪತ್ತೈದು ಸತ್ಯವೇದಲ್ಲಿ ನಾವು ವಾಕ್ಯ ನೋಡ್ಬೇಕಾದ್ರೆ ದಾನಿಯಲ್ಲಿ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೈದನೇ ವಾಕ್ಯವನ್ನು ಒಂದ್ಸರಿ ಹೋದನ ದಾನಿಯಲ್ಲಿ ಹನ್ನೊಂದನೇ ಅಧ್ಯಾಯ ಇಪ್ಪತ್ತ ಐದನೇ ವಾಕ್ಯ ಅವನು ಅವನು ದೊಡ್ಡ ದಂಡೆತ್ತಿ ದಕ್ಷಿಣ ರಾಜನಿಗೆ ವಿರುದ್ಧವಾಗಿ ತನ್ನ ರಾಜ್ಯದ ಬಲವನ್ನೆಲ್ಲಾ ಕೂಡಿಸಿ ಧೈರ್ಯ ತಂದುಕೊಳ್ಳಲು ದಕ್ಷಿಣ ರಾಜನು ಅತ್ಯಧಿಕ ಬಲವುಳ್ಳ ಮಹಾ ಸೈನ್ಯ ಸಮೇತವಾಗಿ ಯುದ್ಧಕ್ಕೆ ಹೊರಡುವನು ಆದರೆ ನಿಲ್ಲಲಾರನು ಅವನು ಸೋಲುವ ಹಾಗೆ ಕುಯುಕ್ತಿಗಳನ್ನು ಕಲ್ಪಿಸುವರು ಹಾ ನೋಡಿದ್ರ ಅಂದ್ರೆ ಅವನು ಅಂದ್ರೆ ಇಲ್ಲಿ ಉತ್ತರ ರಾಜನು ಅಂದ್ರೆ ಇಲ್ಲಿದ್ರೆ ಈಗ ನೀ ಮ್ಯಾಪ್ ನೋಡಿದ್ರೆ ಏನಾಗ ಗೊತ್ತಾಗುತ್ತೆ ಈ ಪಿಕ್ಚರ್ ಅಲ್ಲಿ ಕೆಲವೊಂದು ಮ್ಯಾಪ್ ನಾಕ್ ಇಲ್ಲಿ ನೋಡ್ಬೇಕಾದ್ರೆ ಇಲ್ಲಿರುವಂತ ಒಬ್ಬ ರಾಜ ಇಲ್ಲಿ ಏನ್ ಮಾಡ್ತಾನೆ ಹೋಗ್ತಾನೆ ಬಟ್ ಏನಾಗುತ್ತಂದ್ರೆ ಈ ರಾಜ ದಂಡೆತಿ ಹೋದ್ರು ಕೂಡ ಇವನು ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಸ್ಟ್ರಾಂಗ್ ಆಗಿದ್ರು ಕೂಡ ಗೆಲ್ಲ ಯಾಕಂದ್ರೆ ಇವರ ಒಳಡ ಇರೋರೇ ತುಂಬಾ ಇವರಿಗೆ ಏನ್ ಮಾಡ್ತಾರೆ ಅನ್ಯಾಯವನ್ನ ಮಾಡಿರ್ತಾರೆ ಅನ್ನೋಂತ ಒಂದು ವಿಷಯಗಳೆಲ್ಲ ಚರಿತ್ರೆಯಲ್ಲಿ ನಡೆಯುತ್ತೆ ಸೊ ಬಗ್ಗೆ ಏನ್ ಮಾಡ್ತಿದ್ರೆ ಇಲ್ಲಿ ಕೆಲವೊಂದು ವಿಷಯನ ಅಧ್ಯಯನದಲ್ಲಿ ಬರುವಂತ ವಿಷಯ ಏನಪ್ಪಾ ನಡೀತು ಚರಿತ್ರೆಯಲ್ಲೇ ಅಂತ ವಿಷಯವನ್ನ ಏನ್ ಮಾಡ್ತಾರೆ ನೆಕ್ಸ್ಟ್ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ರೆ ಆ ಒಂದು ಮುಂದುವರಿಯ ವಚನ ಇಪ್ಪತ್ತೈದು ಅವನು ದೊಡ್ಡ ದಂಡೆತ್ತಿ ದಕ್ಷಿಣ ರಾಜನಿಗೆ ವಿರೋಧವಾಗಿ ತನ್ನ ರಾಜದ ಬಲವನ್ನೆಲ್ಲ ಕೂಡಿಸಿ ಧೈರ್ಯ ತಂದುಕೊಳ್ಳಲು ದಕ್ಷಿಣ ರಾಜನು ಅತ್ಯಧಿಕ ಬಲವುಳ್ಳ ಮಹಾಸೈನ್ಯ ಸಮೇತನಾಗಿ ಯುದ್ಧಕ್ಕೆ ಹೊರಡುವನು ಆದರೆ ಆದರೆ ನಿಲ್ಲಲಾರನು ಅವನು ಸೋಲು ಸೋಲುವ ಹಾಗೆ ಕುಯುಕ್ತಿಗಳನ್ನು ಕಲ್ಪಿಸುವರು ಕಂಟಿನ್ಯೂ ಐಗುಪ್ತನು ರೋಮನ್ ಪ್ರಾಂತ್ ಪ್ರಾಂತ್ಯವನ್ನಾಗಿ ಮಾಡಿಕೊಂಡು ಮಾಡಿಕೊಂಡ ವರ್ಷ ಕ್ರಿಸ್ತಪೂರ್ವ ಮೂವತ್ತರಿಂದ ಎರಡು ರಾಜ್ಯಗಳ ನಡುವೆ ಕ್ಲಿಯೋಪಾತ್ರಳ ಸಂತತಿಯೊಳಾದ ರಾಣಿ ಜಿನೋಬಿಯ ಎಂಬಾಕೆಯು ಸುಮಾರು ಇನ್ನೂರ ಅರವತ್ತೊಂಬತ್ತು ಕ್ರಿಸ್ತಶಕ ಅದರ ನಿಯಂತ್ರಣವನ್ನು ಬಯಸಿ ಕಾರ್ಯಾಚರಣೆ ನಡೆಸುವವರಿಗೆ ಯಾವುದೇ ಕಾದಾಟ ನಡೆದಿರಲಿಲ್ಲ ಆಕೆಯ ಆಡಳಿತ ಕಾಲ ಸಂಕ್ಷಿಪ್ತವಾದುದು ರೋಮಿನ ಚಕ್ರವರ್ತಿ ಜರೇಲಿಯನ್ ಎಂಬಾತನು ಆಕೆಯನ್ನು ಇನ್ನೂರ ಎಪ್ಪತ್ತೈ ಎಪ್ಪತ್ತೆರಡರಲ್ಲಿ ಸೋಲಿಸಿದನು ಇತಿಹಾಸಕಾರರು ಹೇಳುವಂತೆ ಸಿರಿಯಾ ಐಗುಪ್ತಾ ಮತ್ತು ಏಷ್ಯಾ ಮೈನರ್ ಪಾಲ್ ಮೈನ್ ಮೈರಾದ ರಾಣಿಯಾದ ರಾಣಿಯಾದ ಜಿನೋಬಿಯ ಎ ಪ್ರಭುತ್ವವನ್ನು ಒಪ್ಪಿಕೊಂಡಿದ್ದವು ಆದರೆ ಆಕೆಯು ಇನ್ನೂ ಆ ಕಾಲದ ಮೊದಲ ನಾಯಕನ ಮೇಲ್ಪ ಮೇಲ್ಪ ಮೇಲ್ಮಟ್ಟದ ಶಕ್ತಿ ಮತ್ತು ಸೈನಿಕ ಕೌಶಲ್ಯವನ್ನು ನಿಭಾಯಿಸಬೇಕಾಗಿತ್ತು ಹೀಗಿದ್ದರೂ ಆಕೆಯ ಬಗ್ಗೆ ಔರೇಲಿಯನ್ ಎಂಬ ಬರೆಯುವುದೇನೆಂದರೆ ರೋಮಿನ ಜನರು ಯುದ್ಧ ತಿರಸ್ಕಾರ ತಿರಸ್ಕಾರ ತಿರಸ್ಕಾರದಲ್ಲಿ ಮಾತನಾಡು ಯುದ್ಧ ತಿರಸ್ಕಾರದಲ್ಲಿ ಮಾತನಾಡುತ್ತಾರೆ ನಾನು ಅದನ್ನು ಒಬ್ಬ ಸ್ತ್ರೀಯ ವಿರುದ್ಧ ಯುದ್ಧ ನಡೆಸುವುದು ಎಂದೆಣಿಸುತ್ತೇನೆ ಅವರಿಗೆ ಜಿನೋಬಿಯ ಸ್ವಭಾವ ನಡತೆಯ ಮತ್ತು ಪ್ರಖ್ಯಾತಿಯ ಬಗ್ಗೆ ತಿಳುವಳಿಕೆ ಇಲ್ಲ ಆಕೆಯ ಯುದ್ಧ ರೀತಿಯ ಸಿದ್ಧತೆಗಳು ಮತ್ತು ಜೀವದ ಪರಿವೇ ಇಲ್ಲದ ಧೈರ್ಯದ ಬಗ್ಗೆ ವಿವರಿಸು ಸಾಧ್ಯವಿಲ್ಲ ಐಗುಪ್ತದಲ್ಲಿ ಜಿನೋಬಿಯ ಮಿತ್ರ ಫಸ್ಟರ್ ಎಂಬಾತನು ತ್ವರಿತವಾಗಿ ಸೋಲಿಸಲ್ಪಟ್ಟನು ಮತ್ತು ಕೊಲ್ಲಲ್ಪಟ್ಟನು ಮತ್ತು ಅವರೇಲಿಯನ್ ವಚನ ಇಪ್ಪತ್ತೆಂಟರಲ್ಲಿ ಹೇಳಿರುವಂತೆ ಉತ್ತರ ರಾಜನು ಬಹು ಆಸ್ತಿಯನ್ನು ಕೊಳ್ಳೆ ಹೊಡೆದು ಗೌರವದೊಡನೆ ಸ್ವದೇಶಕ್ಕೆ ಹಿಂತಿರುಗುವನು ಆತನ ಮನಸ್ಸು ಪರಿಶುದ್ಧ ಪವಿತ್ರ ನಿಬಂಧನೆಗೆ ವಿರುದ್ಧವಾಗಿರುವುದು ಮತ್ತು ಆತನು ಅನೇಕ ಸಾಹಸ ಕಾರ್ಯಗಳನ್ನು ಮಾಡುವುದಕ್ಕೂ ಮಾಡುವಷ್ಟು ಮಾಡಿ ಮತ್ತೆ ತನ್ನ ಸ್ವದೇಶಕ್ಕೆ ಹಿಂತಿರುಗುವನು ನಾವು ಇಲ್ಲಿ ನೋಡ್ಬೇಕಾದ್ರೆ ಈ ಒಂದು ಸಮಯದಲ್ಲಿ ಏನ್ ನಡೀತಂದ್ರೆ ಈ ಒಂದು ವಾಕ್ಯ ಇಪ್ಪತ್ತ ಐದನೇ ವಾಕ್ಯ ಒಂದು ಮಾತಾಡುವಂತ ವಿಷಯ ಏನಪ್ಪಾ ಅಂದ್ರೆ ಆ ಉತ್ತರ ರಾಜ್ಯ ಉತ್ತರ ರಾಜ್ಯ ಅಂತ ಹೇಳಿದಾಗ ಯಾರು ಅಂತ ನೋಡ್ಬೇಕಾದ್ರೆ ಅಗಸ್ಟಸ್ ಆ ಸೀಸನ್ ಈ ಒಂದ್ ಸಮಯದಲ್ಲಿ ಅಂದ್ರೆ ಕ್ರಿಸ್ತನ ನಂತರ ಜೀವಿಸಿದಂತ ಸಮಯಗಳನ್ನ ನಾವು ನೋಡ್ತಾ ಇದ್ವಿ ಅಲ್ವಾ ಈ ಉತ್ತರ ರಾಜ್ಯ ಅಂದ್ರೆ ರೋಮ್ ರಾಜ್ಯ ಇದೆ ದಕ್ಷಿಣ ರಾಜ್ಯ ಅಂದ್ರೆ ಅಯ್ಯುತ ರಾಜ್ಯ ಇದೆ ಈ ಉತ್ತರ ರಾಜ್ಯದಲ್ಲಿ ನೋಡ್ಬೇಕಾದ್ರೆ ಈ ಒಂದು ರಾಜ್ಯವನ್ನು ಏನ್ ಮಾಡಿದ್ರೆ ರೋಮ್ಗೆ ಇವರು ಒಪ್ಪಿಸ್ಕೊಟ್ಟಿದ್ರಿಂದ ಅವರ ಆ ಏನಾಗಿದೆ ಅವರ ಸಾಮರ್ಥ್ಯ ಕೂಡ ತುಂಬಾ ಹೆಚ್ಚಾಗಿದೆ ಈಗ ಏನ್ ಮಾಡ್ತಿದ್ರೆ ಅವರು ಯುದ್ಧವನ್ನ ಮಾಡಕ್ ಬರ್ತಾ ಇದ್ರೆ ಆದ್ರೆ ಇಲ್ಲಿ ದಕ್ಷಿಣದಲ್ಲಿ ಅಂತ ಅಂತಕೊಂಡ್ಬೇಕ್ರೆ ಇಪ್ಪತ್ತೈದನ ವಾಕ್ಯ ನಡುವಂತ ಘಟನೆನ ಇಲ್ಲಿ ಏನ್ ಮಾಡ್ತಾರೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅಲ್ವಾ ಸೊ ಇಪ್ಪತ್ತೈದನೇ ಅಧ್ಯಯನದಲ್ಲಿ ನಡುವಂತ ಇಪ್ಪತ್ತೈದನೇ ವಾಕ್ಯದ ನಡೆಯುವಂತ ಒಂದು ಘಟನೆಯನ್ನ ಏನ್ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದ್ರೆ ಈ ಇರುವಂತವರು ದಕ್ಷಿಣಕ್ಕೆ ಯುದ್ಧಕ್ ಬರ್ಬೇಕಾದ್ರೆ ಇಲ್ಲಿ ಯಾರಿದ್ದಾರೆ ಅಂದ್ರೆ ಜಿನೋಬಿಯಾ ಅನ್ನುವಂತ ಒಬ್ಬ ರಾಣಿ ಆಳ್ವಿಕೆ ಮಾಡ್ತಾರೆ ಸೊ ಇವ್ರು ಯಾರಪ್ಪ ಅಂದ್ರೆ ಜಿನೋಬಿಯಾ ಜಿನೋಬಿಯಾ ಎಂಬುವಳು ಕ್ರಿಯೋಪಾತ್ರ ಒಂದ್ಸತಿಯಿಂದ ಸಂತತಿಯಿಂದ ಅಂತಂದ್ರ ಒಂದು ರಾಣಿ ಆ ರಾಣಿ ಏನ್ ಮಾಡ್ತಾರೆ ಈಗ ಇಲ್ಲಿ ಆಳ್ವಿಕೆ ಮಾಡ್ತಾರೆ ಹಾಗಾಗಿ ಇಲ್ಲಿ ಅರುಳಿನೋ ಅನ್ನುವಂತ ಒಬ್ಬ ಅಹ್ ಅಧಿಕಾರಿ ಏನ್ ಮಾಡ್ತಾನೆ ರೋಮಿನ ಚಕ್ರವರ್ತಿ ಅರುಳಿನ ಏನ್ ಮಾಡ್ತಾನೆ ಅವನು ಆಳ್ವಿಕೆ ಮಾಡ್ತಾನೆ ಬಟ್ ಏನ್ ಅಂದ್ರೆ ಇವನು ಇಲ್ಲಿ ಯುದ್ಧಕ್ಕ ಹೋಗಕ್ಕೆ ತುಂಬಾ ಕಷ್ಟ ಪಡ್ತಾನೆ ಯಾಕಂದ್ರೆ ನಾನು ಒಂದು ಹೆಂಗಸಿನ ಮೇಲೆ ನಾನು ಯುದ್ಧ ಮಾಡ್ಬೇಕಾಗುತ್ತಾ ಅವ್ರನ್ನ ಗೆಲ್ಬೇಕ ಅನ್ನೋಂತ ರೀತಿಯಲ್ಲಿ ಏನ್ ಮಾಡ್ತಾರೆ ಮಾಡ್ತಾರೆ ಆದ್ರೂ ಕೂಡ ಜನ ಬಿ ಎಲ್ಲಿ ಏನ್ ಮಾಡ್ತಾರೆ ತುಂಬಾ ಅಹ್ ಸಾಮರ್ಥ್ಯದಿಂದ ಹೋರಾಡಿದ್ರು ಕೂಡ ಅವಳ ರಾಜ್ಯವನ್ನ ಏನ್ ಮಾಡ್ಕೊಳ ಆಗಲ್ಲ ಕಾಪಾಡ್ಕೊಳ್ಳಕ್ಕೆ ಆಗಲ್ಲ ಸೊ ಅರುಳಿನ ಏನ್ ಅಂದ್ರೆ ಈ ರಾಜ್ಯವನ್ನ ಸಂಪೂರ್ಣವಾಗಿ ಜಯಿಸ್ತಾನೆ ಈಗ ಏನಾಯ್ತು ಅಂದ್ರೆ ಈ ರಾಜ್ಯ ತುಂಬಾ ಪ್ರಬಲವಾಯಿತು ರೋಮ್ ರಾಜ್ಯ ಇದ್ದಿದಂತ ರೋಮ್ ರಾಜ್ಯ ಏನಾಯ್ತು ಅಂದ್ರೆ ಈಗ ಅದೇನಾಯ್ತು ತನ್ನ ಒಂದು ಅಧೀನಕ್ಕೆ ಹಲವಾರು ಪ್ರಾಂತ್ಯಗಳನ್ನ ವಶಪಡಿಸ್ಕೊಳ್ತು ಅಲ್ವಾ ಇದೆಲ್ಲ ಯಾವಾಗ ನಡೀತಂದ್ರೆ ಈ ಕಾಲಗಣನೆ ಈ ಸಮಯದ ಬಗ್ಗೆ ನಾವೇನ್ ಮಾಡಬಹುದು ಚರಿತ್ರೆ ಬಗ್ಗೆ ನಾವು ನೋಡಬಹುದು ಜೆನೋಬಿ ಅನ್ನುವಂತ ಒಬ್ಬ ರಾಣಿ ಆಳ್ವಿಕೆ ಮಾಡಿದಂತ ಒಂದು ಸಮಯ ಏನಪ್ಪಾ ಅಂದ್ರೆ ಕ್ರಿಸ್ತ ಶಕ ಇನ್ನೂರ ಅರವತ್ತೊಂಬತ್ತು ಎಡಿ ಟೂ ಸಿಕ್ಸ್ಟಿ ನೈನ್ ಅನ್ನುವಂಥ ಸಮಯದಲ್ಲಿ ಏನಾಗುತ್ತೆ ಈ ಒಂದು ಸಮಯ ನಡೆಯುತ್ತೆ ನೋಡಿ ಜಿನೋಬಿಯಾ ಅನ್ನುವಂತ ರಾಣಿ ಒಂದು ನಾಣ್ಯಗಳು ನೋಡಬಹುದು ಅಲ್ವಾ ಅವರ ಒಂದು ಆಳ್ವಿಕೆಯಲ್ಲಿ ಯಾವ ಯಾವ ರಾಜರು ಆಳ್ವಿಕೆ ಮಾಡ್ತಾರೋ ಅವರ ಕಾಲದಲ್ಲಿ ಏನಾಗುತ್ತೆ ಬದಲಾವಣೆ ನೋಡ್ರಿ ಇವಾಗ ನಮ್ಗೆಲ್ಲ ಆತರ ಮಾಡಕ್ಕಾಗಲ್ಲ ನಮ್ ಮೋದಿ ಬಂದ್ರೆ ಮೋದಿ ಫೋಟೋ ಇಡಕ್ಕಾಗಲ್ಲ ಬೇರೆ ಬಂದ್ರೆ ಬೇರೆ ಫೋಟೋ ಇಡಕ್ಕಾಗಲ್ಲ ಯಾಕಂದ್ರೆ ನಮ್ ಪ್ರಜಾಪ್ರಭುತ್ವ ಬಟ್ ಅವತ್ತಿನ ಕಾಲ ಏನಪ್ಪಾ ಅಂದ್ರೆ ಒಂದು ಆಳ್ವಿಕೆಯಲ್ಲಿ ಒಬ್ಬ ರಾಣಿ ಇದ್ರೆ ಅವ್ರು ತನಕ ಅವರೇ ಇರ್ತಾ ಇದ್ರು ಅವ್ರ ಹತ್ತು ಇಪ್ಪತ್ತು ಮೂವತ್ತು ಐವತ್ತರವತ್ತು ವರ್ಷ ಕೂಡ ಆಳ್ವಿಕೆ ಮಾಡ್ತಾ ಇದ್ರು ಹಾಗಾಗಿ ನಾಣಿಗಳ ಬದಲಾವಣೆ ಅಂತಿತ್ತವರ ಮುಖ ಗುರುತು ಕೂಡ ನಾಣಿಗಳಲ್ಲಿ ಇರ್ತಾ ಇತ್ತು ಈಗ ಏನಾಯ್ತು ಅಂದ್ರೆ ಇವರ ಒಂದು ಆಳ್ವಿಕೆ ಪ್ರದೇಶ ಇದೆಲ್ಲಾ ಆಯ್ತು ಏನ್ ಮಾಡ್ತಾರೆ ಈ ಒಂದು ರೋಮ್ ರಾಜ್ಯ ಸಂಪೂರ್ಣವಾಗಿ ವಶಪ್ ಮಾಡ್ಕೊಳ್ಳುತ್ತೆ ಅಲ್ವಾ ಸಾ ರೀತಿ ಆಗುವಂತ ಒಂದು ಸನ್ನಿವೇಶದಲ್ಲಿ ಏನಪ್ಪಾ ಆಗುತ್ತೆ ಅಂತ ನೋಡ್ಬೇಕಾದ್ರೆ ಈ ಒಂದು ಅರಳಿನವಂತ ರಾಜ ಇರ್ತಾನೆ ನೋಡಿ ಅವನಿಗೆ ಏನಾಗುತ್ತಂದ್ರೆ ತುಂಬಾ ಅಹಂಕಾರ ಬಂದ್ಬಿಡುತ್ತೆ ಅಹಂಕಾರ ಅಂದ್ರೆ ಅರ್ಥ ಎಲ್ಲ ರಾಜ್ಯಗಳ ಕೇಳ್ತಾ ಇರ್ತಾನೆ ಅದನ್ನೇ ನಾವು ಎಲ್ಲಿ ನೋಡ್ತೀವಿ ಅಂದ್ರೆ ಹನ್ನೊಂದನೇ ಅಧ್ಯಾಯ ಹನ್ನೊಂದನೇ ಅಧ್ಯಾಯದಲ್ಲಿ ಇಪ್ಪತ್ತ ಎಂಟರಿಂದ ಹೋತ್ ಇಪ್ಪತ್ತ ಏಳರಿಂದ ಇಬ್ಬರು ಒಬ್ಬರಿಗೊಬ್ಬರು ಕೇಡಿನ ಮನಸ್ಸುಳ್ಳವರಾಗಿ ಸಹ ಪಂಕ್ತಿಯಲ್ಲಿ ಸುಳ್ಳು ಸುಳ್ಳು ಮಾತಾಡಿಕೊಳ್ಳುವರು ಆದರೆ ಏನೂ ಸಾಗದು ಪರಿಣಾಮವು ಕ್ಲುಪ್ತ ಕಾಲದಲ್ಲೇ ತಲೆದೋರುವುದು ಅನಂತರ ಉತ್ತರ ರಾಜನು ಬಹು ಆಸ್ತಿಯನ್ನು ಕೊಳ್ಳೆ ಹೊಡೆದು ಸ್ವದೇಶಕ್ಕೆ ಹಿಂದಿರುಗುವನು ಅವನ ಮನಸ್ಸು ಪರಿಶುದ್ಧ ನಿಬಂಧನೆಗೆ ವಿರುದ್ಧವಾಗಿರುವುದು ಅವನು ಮಾಡುವಷ್ಟು ಮಾಡಿ ಮತ್ತೆ ಸ್ವದೇಶಕ್ಕೆ ಸೇರುವನು ಅಲ್ವಾ ನೋಡ್ಬೇಕಾದ್ರೆ ಇಲ್ಲಿ ಇವರು ಮಾಡುವಂತ ಒಂದು ಆಲೋಚನೆಗಳು ಏನಪ್ಪಾ ಅಂದ್ರೆ ಯಾರು ಕೂಡ ತುಂಬಾ ಒಳ್ಳೆಯವರು ಅಂತ ಹೇಳಕಾಗಲ್ಲ ಎಲ್ರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಆ ದುಷ್ಟರೆ ಅಂದ್ರೆ ಇಲ್ಲ ಅರೋಳಿನ ಇರ್ಬೋದು ಜಿನೋಬಿ ಇರ್ಬೋದು ಆ ಕಡೆ ಇರುವಂತಹ ಪ್ರತಿಯೊಬ್ಬ ರಾಜ್ಯರು ಕೂಡ ಏನ್ ಮಾಡ್ತಾರೆ ವ್ಯುಕ್ತಿಗಳನ್ನ ಏನ್ ಮಾಡ್ತಾರೆ ಯೂಸ್ ಮಾಡ ನೀತಿ ಯಾರು ಯುದ್ಧ ಮಾಡಲ್ಲ ಇವರೇನೋ ಒಂದ್ ತಂತ್ರಗಳನ್ನ ಯೂಸ್ ಮಾಡ್ತಾರೆ ಅವರು ಕೂಡ ಬೇರೆ ತಂತ್ರಗಳನ್ನ ಯೂಸ್ ಮಾಡ್ತಾರೆ ಹಾಗಾಗಿ ಏನಾಗುತ್ತೆ ಅಂದ್ರೆ ಈ ಉತ್ತರ ರಾಜ್ಯದಿಗೆ ಜಯ ಬರುತ್ತೆ ಅರೋಳಿಯನ್ ಏನ್ ಮಾಡ್ತಾನೆ ಈ ದೇಶವನ್ನ ಎಲ್ಲವನ್ನ ಅವನೇನ್ ಮಾಡ್ತಾನೆ ಗೆದ್ಕೊಳ್ತಾನೆ ಗೆದ್ಕೊಂಡ್ಮೇಲೆ ಮೇಲೆ ಅದನ್ನೇ ನಾವು ಇಪ್ಪತ್ತೆಂಟನೇ ವಾಕ್ಯ ಇಪ್ಪತ್ತೆಂಟನೇ ವಾಕ್ಯ ಸರಿ ಓದಿ ಇಲ್ಲಿ ಹನ್ನೊಂದನೇ ಇಪ್ಪತ್ತ ಎಂಟನೇ ವಾಕ್ಯ ಅನಂತರ ಉತ್ತರ ರಾಜನು ಬಹು ಆಸ್ತಿಯನ್ನು ಕೊಳ್ಳೆ ಹೊಡೆದು ಸ್ವದೇಶಕ್ಕೆ ಹಿಂದಿರುಗುವನು ಅವನ ಮನಸ್ಸು ಪರಿಶುದ್ಧ ನಿಬಂಧನೆಗೆ ವಿರೋಧವಾಗಿರುವುದು ಅವನು ಮಾಡುವಷ್ಟು ಮಾಡಿ ಮತ್ತೆ ಸ್ವದೇಶವನ್ನು ಸೇರುವನು ಆ ಅಲ್ವಾ ಅಷ್ಟು ನೋಡ್ಬೇಕ್ರೆ ಇಲ್ಲಿ ಉತ್ತರ ರಾಜ್ಯನ ದಕ್ಷಿಣ ರಾಜ್ಯ ಅಂದ್ರೆ ದಕ್ಷಿಣದಲ್ಲಿ ಇದ್ದಂತ ಕೊಳ್ಳೇನು ಸಾಮಾನ್ಯ ಆಗಿರ್ಲಿಲ್ಲ ಅಲ್ವಾ ದಕ್ಷಿಣದಲ್ಲಿ ಟ್ರೆಷರ್ ಇತ್ತು ಆಕ್ಚುಲಿ ದಕ್ಷಿಣ ಏನಪ್ಪಾ ಅಂದ್ರೆ ಈಜಿಪ್ಟ್ ಅಲ್ಲಿ ನಿಧಿ ಇತ್ತು ಸಂಪತ್ತು ಇತ್ತು ಹೆಂಗದಾಗ ಗೊತ್ತಲ್ವಾ ಪಿರಮಿಡ್ ಅಲ್ಲಿ ಏನೆಲ್ಲಾ ಇತ್ತು ಅಂತ ಅಲ್ವಾ ಹಾಗಾಗಿ ದೊಡ್ಡ ಒಂದು ಸಂಪತ್ತು ನಿಧಿ ಎಲ್ಲಾ ಈ ದಕ್ಷಿಣದಲ್ಲಿ ಇತ್ತು ಬಂಗಾರ ಅನ್ನೋದು ತುಂಬಾ ಶ್ರೇಷ್ಠವಾಗಿತ್ತು ಅಲ್ಲಿ ಇದನ್ನೆಲ್ಲ ಏನ್ ಮಾಡ್ಕೊಳ್ತಾರೆ ಅಂದ್ರೆ ವಶ ಮಾಡ್ಕೊಳ್ತಾರೆ ಯಾರೋ ಈ ಒಂದು ಅರಳಿನನ್ನುವಂತ ಆರಾಧ ಅವನೇನ್ ಮಾಡ್ತಾನಂದ್ರೆ ಈ ಯಾವಾಗ ಈ ಒಂದು ದಕ್ಷಿಣ ರಾಜ್ಯವನ್ನ ಈ ಜಿನೋಬಿಯ ಆಳ್ವಿಕೆ ಮಾಡಿದಂತ ಒಂದು ದೇಶವನ್ನ ಗೆಲ್ತಾನೋ ಅವನ ಸಂಪತ್ತು ಹಲವು ಪಟ್ಟಿ ಹೆಚ್ಚಾಗ್ಬಿಡುತ್ತೆ ಅವನೇನಾಗ್ತಾನಂದ್ರೆ ಆ ಒಂದು ಸಂಪತ್ತಿನಿಂದ ಅಹಂಕಾರಗೊಳ್ತಾನೆ ಅಹಂಕಾರ ಅಂದ್ರೆ ಯಾವ ರೀತಿ ಅಂದ್ರೆ ನನ್ನನ್ನ ಸೋಲ್ಸೋರು ಯಾರು ಇಲ್ಲ ನಾನು ಏನ್ ಬೇಕಾದ್ರೂ ಮಾಡ್ಬೋದು ಒಂದು ರೀತಿಯಲ್ಲಿ ಏನಾಗುತ್ತೆ ಅಂದ್ರೆ ಅವನ ಭಾವನೆಗಳು ಅವನ ಹೃದಯದ ಅಲ್ಲಿ ಬೆಳೆಯುತ್ತೆ ಅಲ್ವಾ ಸರಿ ನೋಡಿ ಈ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಕ್ರೈಸ್ತರಿಗೆ ಇದ್ದಂತ ಒಂದು ಆ ಸಿಸ್ಟಮ್ ಸ್ವಲ್ಪ ಸ್ಲೋಲಿ ಬದಲಾವಣೆ ಆಗ್ತಿರೋ ಸಿಸ್ಟಮ್ ಇದು ಅಂತ ಘಟನೆ ಎಲ್ಲ ಯಾವಾಗ ಅಂತ ನೋಡಿದ್ರೆ ಕ್ರಿಸ್ತ ಶಕ ಅಲ್ವಾ ಕ್ರಿಸ್ತ ಶಕದಲ್ಲಿ ಆ ಇನ್ನೂರ ಅರವತ್ತೊಂಬತ್ತು ಸಮಯಗಳಲ್ಲಿ ನಡೀತಾ ಇದೆ ಎಡಿ ಟೂ ಸೆವೆಂಟಿ ಟೂ ಅನ್ನುವಂತ ಸಮಯದಲ್ಲಿ ನಡೀತಾ ಇದೆ ಈ ವಾಕ್ಯದಲ್ಲಿ ಇಪ್ಪತ್ತೆನೇ ವಾಕ್ಯದಲ್ಲಿರುವಂತ ವಿಷಯ ಅದೆ ಇಪ್ಪತ್ತೆಂಟನ ವಕೀತಿರ ಒಂದು ವಿಷಯವನ್ನು ನೋಡಿ ಉತ್ತರ ರಾಜ್ಯನು ಬಹು ಆಸ್ತಿಯನ್ನು ಕೊಳ್ಳೆ ಹೊಡೋದು ಗೌರವದೊಡನೆ ಸ್ವದೇಶಿಗೆ ನಿಂತಿರುವನು ಆತನ ಮನಸ್ಸು ಪರಿಶುದ್ಧ ಪವಿತ್ರ ನಿಬಂಧನೆಗೆ ವಿರುದ್ಧವಾಗಿರುವುದು ಮತ್ತು ಅಹ್ ಆತನು ಅನೇಕ ಸಾಹಸಗಳು ಮಾಡುವಷ್ಟು ಮಾಡಿ ಮತ್ತೆ ತನ್ನ ಸ್ವದೇಶಕ್ಕೆ ನಿಂತಿರುವನು ಅಲ್ವಾ ಏನಪ್ಪಾ ಇದು ಪರಿಶುದ್ಧ ಪವಿತ್ರ ನಿಬಂಧನೆಗೆ ವಿರುದ್ಧವಾಗಿರುವುದು ಓಕೆ ಏನಪ್ಪಾ ಅಂದ್ರೆ ಪರಿಶುದ್ಧ ಪವಿತ್ರ ನಿಬಂಧನೆ ಅಂದ್ರೆ ಅಲ್ಲಿದ್ದಂತ ಕ್ರೈಸ್ತರು ಕ್ರೈಸ್ತರಿಗೆ ಕೊಟ್ಟಂತ ಚಿತ್ರ ಸರ್ ಈ ಪರಿಶುದ್ಧ ಪವಿತ್ರ ನಿಬಂಧನೆ ಅಂದ್ರೆ ಏನಪ್ಪಾ ಅಂದ್ರೆ ದೇವ್ರ ಮಕ್ಕಳು ಕ್ರೈಸ್ತರಿದ್ರು ಅವರ ಒಡಂಬಡಿಕೆ ಇತ್ತು ನೀ ಅಂದ್ರೆ ದೇವ್ರ ಮಕ್ಳು ಒಡಂಬಡಿಕೆ ಒಂದು ನಡೀತಾ ಇತ್ತಲ್ಲ ನೀವ್ ಕವನ ಅಂದ್ರೆ ಇದು ನಮ್ಮ ಸಭೆಗಿದ್ದಂತ ಒಂದು ಕವನ ಅಲ್ವಾ ಆ ಒಡಂಬಡಿಕೆ ಆ ನಿಬಂಧನೆಗೆ ಏನ್ ಮಾಡ್ತಾನೆ ಆಪೋಸಿಟ್ ಆಗಿ ಕೆಲಸ ಮಾಡ್ತಾನೆ ಅಂದ್ರೆ ಈ ಅರೋಳಿನ ಏನ್ ಮಾಡ್ತಾರೆ ಅಂದ್ರೆ ಕ್ರೈಸ್ತರನ್ನ ತುಂಬಾ ಚಿತ್ರ ಕೊಡ್ತಾನೆ ಕ್ರೈಸ್ತನ್ನ ತುಂಬಾ ಏನ್ ಮಾಡ್ತಾನೆ ಅವ್ರಿಗೆ ಕಷ್ಟಗಳನ್ನ ಕೊಡ್ತಾನೆ ನಾವೆಲ್ಲ ನೋಡ್ಬೋದಂದ್ರೆ ಗಿಬ್ಬೋನ್ ಅನ್ನುವಂತ ಒಬ್ಬ ಆ ಬಗ್ಗೆ ಏನ್ ಮಾಡ್ತಾರೆ ತುಂಬಾ ಬರೀತಾರೆ ಅಲ್ವಾ ಏನಾಯ್ತು ಅನ್ನೋಂತ ವಿಷಯವನ್ನ ಬರೀತಾರೆ ಅದನ್ನ ಓದನ ಮುಂದುವರ್ಸಿಕೊಂಡು ಪೇಜ್ ನಂಬರ್ ಅಲ್ಲಿ ಫಸ್ಟ್ ಬೇರೆ ಗಿಬ್ಬೋನ ವರದಿಯಲ್ಲಿ ಆತನು ಕೊಳ್ಳೆ ಹೊಡೆದ ಸಂಪತ್ತಿನ ಬಗ್ಗೆ ಒಂದು ನಿರ್ಲಕ್ಷನವಾಗಿ ರಸ್ತೆಗಳಲ್ಲಿ ಆತನ ವಿಜಯ ಯಾತ್ರೆಯನ್ನು ವಿವರಣೆಗಳನ್ನು ಗಮನಿಸಬೇಕಾಗುತ್ತದೆ ಆತನು ಹೇಳುವುದು ಎಂದರೆ ಏಷ್ಯಾದ ಸಂಪತ್ತು ಗೆದ್ದ ರಾಜ್ಯಗಳ ಯುದ್ಧ ಸಾಮಗ್ರಿಗಳು ಲಾಂಛನಗಳು ಮತ್ತು ಸಿರಿಯಾ ರಾಣಿಯ ಸೊಗಸಾದ ಬಟ್ಟಲುಗಳು ಹಾಗೂ ವಸ್ತ್ರಾಗಾರಗಳು ಇವುಗಳನ್ನು ನಿಶ್ಚಿತವಾದ ಸಮರೂಪತೆಯಲ್ಲಿ ಅಥವಾ ಕಲಾತ್ಮಕವಾದ ಅಸ್ತವ್ಯಸ್ತವಾಗಿ ಹೊಂದಿಸಲಾಯಿತು ಜೆನೋಬಿಯ ಜನೋಭಿಯ ಸುಂದರವಾದ ಆಕಾರವನ್ನು ಬಂಗಾರದ ಬಂಧನದಲ್ಲಿ ಬಂಧಿಸಲಾಯಿತು ಆಕೆಯ ಕುತ್ತಿಗೆ ಸುತ್ತ ಆವರಿಸಿದ್ದ ಬಂಗಾರದ ಸರ್ಪಣಿಯ ಭಾರವನ್ನು ಗುಲಾಮರು ಹೊರತಿದ್ದರು ಆಕೆಯು ಆಭರಣಗಳನ್ನು ಸಹಿಸಲಾರದ ಭಾರದಿಂದ ಆಕೆ ಹೆಚ್ಚು ಕಡಿಮೆ ಪ್ರ ಪ್ರಜ್ಞಾ ಆಕೆಯು ಅದ್ಭುತವಾದ ರಥದಲ್ಲಿ ಕುಳಿತು ಒಮ್ಮೆ ರೋಮಿನ ದ್ವಾರಗಳನ್ನು ಪ್ರವೇಶಿಸುವ ನಿರೀಕ್ಷೆ ಇಟ್ಟುಕೊಂಡು ಆ ಒಂದು ಗೆಲ್ಲೋದು ಅಂತ ಒಂದು ಸಾಧನ ವಿಷಯ ಆಗಿರ್ಲಿಲ್ಲ ಅಲ್ವಾ ಈ ಜಿನೋಬಿಯಾ ಒಬ್ಬ ಸ್ತ್ರೀ ಅಂತ ನೋಡ್ಬೇಕಾದ್ರೆ ಯಾರೇ ಆಗಿರ್ಲಿ ಆ ರಾಜ್ಯ ಬರೋಣ ಮುಗಿಸ್ಕೊಳ್ಬೇಕಾರೆ ಅವರು ಕೊನೆ ತನಕ ಹೋರಾಡ್ತಾರೆ ಅಂದ್ರೆ ತನ್ನ ತಮ್ಮ ಪ್ರಾಣವನ್ನ ಮುಡುಪಾಗಿಟ್ಟು ಹೋರಾಡ್ತಾರೆ ಇಲ್ಲಿ ಕೂಡ ಏನಾಗ್ತಾರೆ ಅಂದ್ರೆ ಜಿನೋಬಿಯನವರು ಆ ಸ್ತ್ರೀ ಏನಾಗ್ತಾರೆ ಈ ಒಂದು ಎರಳನಿಗೆ ವಶವಾದಾಗ ಅವ್ರನ್ನ ಏನ್ ಮಾಡ್ತಿದ್ರು ಅಂದ್ರೆ ತುಂಬಾ ಕ್ರೂರವಾಗಿ ಸೊ ತುಂಬಾ ಕ್ರೂರ ಅಂತ ಹೇಳಿದಾಗ ಆಗಿನ ಕಾಲದ ಒಂದು ಪದ್ಧತಿ ಇತ್ತು ಏನಪ್ಪಾ ಅಂದ್ರೆ ಗೆದ್ದ ಮೇಲೆ ಆ ರಾಜನನ್ನ ಮೆರವಣಿಗೆ ಮಾಡಿಸ್ತಾ ಇದ್ರು ಯಾರ ರಾಜ್ಯ ಗೆಲ್ ಗೆದ್ದಿದ್ರು ಆ ರಾಜನ್ನ ಏನ್ ಮಾಡ್ತಿದ್ರು ತುಂಬಾ ಆ ಒಳ್ಳೆ ರೀತಿಯಲ್ಲಿ ಮೆರವಣಿಗೆ ಅಲ್ಲ ಎಲ್ರ ಮುಂದೆ ಏನ್ ಮಾಡ್ತಿದ್ರು ರೀತಿಯಲ್ಲಿ ಸರಪಣಿಗಳನ್ನ ಹಾಕಿ ಮೆರವಣಿಗೆ ಮಾಡ್ತಾ ನೋಡಿ ರಾಣಿ ಅಂದ್ರೆ ಹೆಂಗ ಇರ್ತಿದ್ರು ಅವರು ಅಂದ್ರೆ ಅವ್ರಿಗೆ ಏನ್ ಮಾಡ್ತಿದ್ರು ಒಂದು ಒಳ್ಳೆ ಅಲಂಕಾರ ಇರ್ತಿತ್ತು ಬಂಗಾರದಿಂದ ಅವರು ಏನಾಗ್ತಿದ್ರು ಬಂಗಾರ ವಸ್ತುಗಳನ್ನ ಧರಿಸ್ಕೊಂಡು ಚೇಷ್ಟವಾಗಿರ್ತಿದ್ರು ಬಟ್ ಆದ್ರೆ ಈಗ ಏನಾಗುತ್ತಂದ್ರೆ ಆ ಒಂದು ರೋಮ್ಗೆ ಹೋಗ್ಬೇಕಂತ ಈ ಜುನೋಬಿಯಾ ತುಂಬಾ ಆಸೆ ಪಟ್ಟಿರ್ತಾರೆ ನಾನು ರೋಮ್ ದಾರ ದ್ವಾರಕ್ಕೆ ಹೋಗ್ಬೇಕು ರೋಮ್ ಒಂದ್ಸರಿ ಗೆಲ್ಬೇಕು ಗೆದ್ಬಿಟ್ಟು ನಾನು ಒಬ್ಬ ರಾಣಿ ಅಂತ ಪ್ರವೇಶ ಮಾಡ್ಬೇಕಂತ ಅಂತ ಆಸೆ ಮಾಡ್ಕೊಂಡಿರ್ತಾರೆ ಜುನೋಬಿಯಾ ಆದ್ರೆ ಏನಾಯ್ತು ಅಂದ್ರೆ ಆ ಹಾಕಿ ನಾಕಿ ಅವ್ರನ್ನ ರೋಡ್ ಅಲ್ಲಿ ಎಲ್ಕೊಂಡು ಹೋಗೋದು ಅಂದ್ರೆ ಅಷ್ಟೇ ಅವ್ರಿಗೆ ಏನಾಗಿರುತ್ತೆ ಕಷ್ಟವಾಗಿರುತ್ತೆ ಎಲ್ರು ಮುಂದೆ ಈಗ ಬೇರೆ ಕಾಲ ನಡ್ಕೊಂಡು ಹೋಗ್ಬೇಕು ರಕ್ತದಲ್ಲಿ ಹೋಗಲ್ಲ ನಡ್ ಬೇರಿಕಲ್ ಕಾಲ್ ಹೋಗ್ಬೇಕಂದ್ರೆ ತುಂಬಾನೇ ಕಷ್ಟವಾಗಿದೆ ಅಲ್ವಾ ಈಗ ಸೋತೋಗಿ ಹೋಗುವಂತ ಒಂದು ವಿಷಯವನ್ನ ಆ ಅಲ್ಲಿ ನೋಡ್ಬೋದು ತುಂಬಾ ಕ್ರೂರವಾಗಿ ಅವ್ರ ಮಾಡ್ತಾ ಇದ್ರು ನಡೆಸ್ತಾ ಇದ್ರು ಹಾಗಾಗಿ ಈ ಒಂದು ಅರುಳಿನ ಏನ್ ಮಾಡ್ತಾನಂದ್ರೆ ತಾನು ಗೆದ್ದರ ಮೇಲೆ ತನ್ನ ಈ ಒಂದು ಐಗುಪ್ತ ದೇಶಮನ ಯಾವಾಗ ಗೆಲ್ತಾನೋ ಆಗ ಹಾಗೆ ಏನಾಗುತ್ತೆ ಅಂದ್ರೆ ಐಯುಕ್ತ ದೇಶ ಅಂದಾಗ ಅಯುಕ್ತ ಒಂದು ಆ ಒಂದು ಪ್ರಾಂತ್ಯ ಇದೆಯಲ್ಲ ಅದಕ್ಕೆ ಇಲ್ಲಿವರೆಗೂ ಕೂಡ ರೋಮ್ ವಶಕ್ಕೆ ಬಂದಿರಲ್ಲ ಯಾವಾಗ್ಲೂ ಕೂಡ ರೋಮ್ ವಶಕ್ಕೆ ಬರೋಕೆ ತುಂಬಾ ಕಷ್ಟವಾಗಿರುತ್ತೆ ಯಾಕಂದ್ರೆ ಇದಕ್ಕಿಂತ ಮುಂಚೆ ಆಳ್ವಿಕೆ ಮಾಡಿದಂತ ರಾಜ್ಯಗಳು ಇರ್ಬೋದು ಅಂದ್ರೆ ಈ ಗ್ರೀಕ್ ನಾವು ಉತ್ತರಾಧಿಕಾಗಿರ್ಬೋದು ನಾಲ್ಕು ಜನರಲ್ಲಿ ಒಬ್ರು ಏನ್ ಮಾಡ್ತಿದ್ರು ಆ ಒಂದು ಆಳ್ವಿಕೆನ ಮಾಡ್ತಿದ್ರಲ್ಲ ಅವರ ಒಂದು ಕಾಲದಲ್ಲಿ ಅವರ ಒಂದು ಸಮಯದಲ್ಲಿ ಇರ್ಬೋದು ಅದನ್ನ ವಶಪಡಿಸ್ಕೊಳಕ್ಕೆ ತುಂಬಾ ಕಷ್ಟವಾಗ್ತಿತ್ತು ಆದ್ರೆ ಇವಾಗ ಅವನ್ ಗೆದ್ಮೇಲೆ ಏನಾಗುತ್ತೆ ಅಂದ್ರೆ ಇಲ್ಲಿವರೆಗೂ ಯಾವುದೇ ಒಂದು ರೋಮ್ ರಾಜ್ಯವು ಅವ್ರನ್ನ ಗೆಲ್ಲಿಲ್ಲ ನಾನು ಅದನ್ನ ವಶಪಡಿಸ್ಕೊಂಡಿನ ಅಂತ ಅನ್ನೋ ಒಂದು ಮಾತಲ್ಲಿ ಆ ಒಂದು ಅಹಂಕಾರ ಇರುತ್ತೆ ಹಾಗಾಗಿ ಆ ಇಲ್ಲಿ ಜಿನೋಬಿಯನ ನಡೆಸ್ಬೇಕಂತ ಉದ್ದೇಶ ಅವ್ನಗಿರಲ್ಲ ಬದಲಾಗಿ ಐಗುಪ್ತ ದೇಶವನ್ನ ಐಗುಪ್ತ ಪ್ರಾಂತ್ಯವನ್ನ ನಾನು ಗೆದ್ದಿದ್ದೀನಿ ಅನ್ನೋ ವಿಷವನ್ನ ತೋರ್ಸ್ಕೊಳಂತ ರೀತಿಯಲ್ಲಿ ಎಲ್ಲವನ್ನ ಅವ್ರ ಏನ್ ಮಾಡ್ತಾರಂದ್ರೆ ಹೀಗೆ ಮಾಡೋದು ರೋಮ್ ರಾಜ್ಯ ಅಂದ್ರೆ ಅವ್ರು ಮಾಡುವಂತ ಕೆಲ್ಸಲಿ ಏನಪ್ಪಾ ಅಂದ್ರೆ ಗೆದ್ದಿರೋ ಒಂದು ಇದೆಲ್ಲ ಲಾಂಛನಗಳು ಇಟ್ಕೊಂಡು ಅಲ್ವಾ ಗೆದ್ದಿರೋ ಒತ್ಕೊಂಡು ಆಡ್ಕೊಂಡು ಗೆದ್ದಿ ಗೆದ್ದಿರುವಂತ ರಾಜ ಇರಬಹುದು ರಾಣಿ ಇರ್ಬೋದು ಅವ್ರನ್ನ ಮೆರವಣಿಗೆ ಮಾಡಿಸಿಕೊಂಡು ಅವ್ರು ಬರೋದಿದೆಯಲ್ಲ ಇದೆಯಲ್ಲ ಅದನ್ನ ನೋಡೋರಿಗೆ ಒಂದ್ ರೀತಿಯಲ್ಲಿ ಹೆಮ್ಮೆ ಅನ್ಸುತ್ತೆ ರೋಮ್ ರಾಜ್ಯಕ್ಕೆ ಇನ್ನೊಂದ್ ಕಡೆ ಭಯ ಉಡ್ಸುತ್ತೆ ಅಲ್ವಾ ಏನ್ ಕ್ರೂರಿಗಳಾಗಿದ್ದಾರೆ ಅನ್ಬಿಟ್ಟು ಆದ್ರೆ ಅಲ್ಲಿಂದ ರೋಮ್ ಪ್ರಜೆಗಳಿಗೆ ಪ್ರತಿನಿಧಿಗಳಿಗೆ ಅಲ್ಲಿಂದ ಶ್ರೇಷ್ಠ ಜನರಿಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ನೋಡಿದ್ರ ನಾವು ಯಾರ ರೀತಿ ಗೆದ್ದ್ಬಿಟ್ಟಿದಿವಿ ನಮ್ಮನ್ನ ಯಾರು ಸೋಲ್ಸಂಗಿಲ್ಲ ಈ ಹೆಮ್ಮೆ ಎಲ್ಲ ಬರುತ್ತೆ ಅಂದ್ರೆ ಆ ಕಾಲ ರಾಜನಿಗ್ ಬರುತ್ತೆ ಜನ ಹೊಗ್ಲೋದು ಆಡುವಂತ ಮಾತು ಓ ಹೊರ ಏನಂದ್ರೆ ಸುಮ್ನೆ ಏನೋ ಮಹತ್ವವುಳ್ಳ ರಾಜ ಗೊತ್ತವನು ಹೋಗಿ ಜನ ಬೇನಾಗ ಬಂದ್ಬಿಟ್ಟ ಅನ್ನೋದ್ ರೀತಿಯಲ್ಲಿ ಇರುವಂತ ಮಾತಿಲ್ಲ ಏನಾಗುತ್ತೆ ಅಂದ್ರೆ ಆ ಹಂತರದಲ್ಲಿ ಮೆರೀತಾನೋ ಅಲ್ಲಿ ನೋಡ್ಬೋದು ಇದೇ ಒಂದು ವಿಷಯ ಅಂದ್ರೆ ಅಲ್ಲಿ ನಡೀತಾ ಇರುತ್ತೆ ಹೀಗಾಗಿ ಈ ಒಂದು ವರದಿ ಪ್ರಕಾರ ಮುಂದೆ ಏನಾಗುತ್ತೆ ಅರಳಿ ಏನ್ ಮಾಡ್ತಾರ ಅನ್ನೋಂತ ವಿಷಯವನ್ನ ಇಲ್ಲಿ ನೋಡ್ಬೋದು ಕಂಟಿನ್ಯೂ ಮಾಡಿ ಆತನು ಹಿಂತಿರುಗಿದ ಮೇಲೆ ಆತನ ಹೃದಯವು ಪವಿತ್ರ ನಿಬಂಧನೆಗಳ ಕ್ರೈಸ್ತತ್ವ ವಿರುದ್ಧವಾಗಿರುತ್ತದೆಂಬ ಪ್ರವಾದಿಯ ಹೇಳಿಕೆಗೆ ಮೋರ್ಜಿಂ ಹೇಳುವುದೇನೆಂದರೆ ಅವರೇಲಿ ಏನನು ಮಿತಿ ಮೀರಿದ ವಿಗ್ರಹಾರಾಧನೆಗೆ ಒಳಪಟ್ಟನು ಮತ್ತು ಕ್ರೈಸ್ತ ಕ್ರೈಸ್ತರೆಂದರೆ ಬಲವಾದ ತಿರಸ್ಕಾರ ವಿರುದ್ಧವಾದರೂ ನಾಲ್ಕು ವರ್ಷಗಳ ಕಾಲ ಅವರನ್ನು ಹಿಂಸಿಸುವ ಯಾವುದೇ ಹಂಚಿಕೆಯನ್ನು ಯಾವ ವಂಶದ ವಂಶದಲ್ಲಿಯೂ ಮಾಡಲಿಲ್ಲ ಆದರೆ ಆತನ ಆಳ್ವಿಕೆಯ ಐದನೆಯ ವರ್ಷದಲ್ಲಿ ಆತನ ಸ್ವಂತ ಮೂಢನಂಬಿಕೆಗಳಿಂದಲೋ ಅಥವಾ ಇತರರ ಮೂಢನಂಬಿಕೆಗಳಿಂದಲೋ ಉತ್ತೇಜಿತವಾಗಿ ಆತನು ಅವರನ್ನು ಹಿಂಸಿಸಲು ಸಿದ್ಧತೆ ಮಾಡಿಕೊಂಡನು ಮತ್ತು ಆತನು ಇನ್ನೂ ಬದುಕುತ್ತಿ ಬದುಕುತ್ತಿದ್ದರೆ ಆತನ ಪ್ರವೃತ್ತಿಯು ಬಹಳಷ್ಟು ಕ್ರೂರ ಕ್ರೂರವೂ ಮತ್ತು ಭಯಾನಕವೂ ಆಗಿರುತ್ತಿತ್ತು ಆತನು ಬಹಳಷ್ಟು ಮಟ್ಟಿಗೆ ಪೂಜಾರಿಗಳಿಂದ ದೇವರುಗಳನ್ನು ಮೆಚ್ಚುವುದ ಮೆಚ್ಚುವುದರಿಂದ ಪ್ರಭಾವಿತನಾಗುತ್ತಿದ್ದರೆ ಆತನ ಹಿಂಸೆಗಳು ಹಿಂದೆ ಇರುವವರಿಗಿಂತಲೂ ಬಹಳ ಹೆಚ್ಚು ಕ್ರೂರವಾಗಿರುತ್ತಿದ್ದವು ಆದರೆ ಆತನ ನೂತನ ರಾಜಾಜ್ಞೆಗಳು ಎಲ್ಲಾ ಪ್ರಾಂತ್ಯಗಳನ್ನು ಮುಟ್ಟುವ ಮೊದಲು ಆತನು ಹತ್ಯೆಗೈಯಲಾಯಿತು ಆದುದರಿಂದ ಕೆಲವು ಮಂದಿ ಕ್ರೈಸ್ತರು ಯಾ ಮಾತ್ರವೇ ಆತನ ಅಡಿಯಲ್ಲಿ ತಮ್ಮ ಭಕ್ತಿಗೋಸ್ಕರ ಕಷ್ಟ ಅನುಭವಿಸುತ್ತಿದ್ದರು ಓಕೆ ಅಲ್ವಾ ಸಿ ಇಲ್ಲಿ ನಾವು ನೋಡುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ ಈ ಅರುಳಿನ ಒಂದು ಕಾಲದಲ್ಲಿ ಕ್ರೈಸ್ತರಿಗೆ ಒಂದು ಹಿಂಸೆ ಕ್ರೈಸ್ತರಿಗೆ ಯಾವ ರೀತಿ ಒಂದು ಹಿಂಸೆ ಇತ್ತು ಅನ್ನೋ ವಿಷಯವನ್ನ ಇಲ್ಲಿ ನೋಡ್ತಾ ಇದ್ವಿ ಅಲ್ವಾ ಸಿ ಅಂತ ಒಬ್ಬ ಆ ರೋಮಿನ ರಾಜ ಏನ್ ಮಾಡ್ತಿದಂದ್ರೆ ಅವನ ಆಳ್ವಿಕೆಯಲ್ಲಿ ಅವನ ಏನ್ ಮಾಡ್ತಿದಂದ್ರೆ ಅಷ್ಟಾಗಿ ಕ್ರೈಸ್ತರ ಬಗ್ಗೆ ಅವನು ಗಮನ ಕೊಡ್ಲಿಲ್ಲ ಗಮನ ಕೊಡ್ಲಿಲ್ಲ ಅಂದ್ರೆ ಅವ್ರನ್ನ ಕೇರ್ ಮಾಡಿಲ್ಲ ಅವ್ರ ಪಾಡಿಗೆ ಅವ್ರಿದ್ರು ಇವ್ರ ಪಾಡಿಗೆ ಇವರಿದ್ದ ಅಲ್ವಾ ಅದಾದ ನಂತರ ಅಂದ್ರೆ ಅವನ ಆಳ್ವಿಕೆ ಒಂದು ನಾಲ್ಕು ವರ್ಷಗಳಲ್ಲಿ ಅವನು ಅಷ್ಟು ಯಾವುದೇ ವಿಷಯ ಗಮನಿಸ್ತಾ ಇರುವಂತ ವ್ಯಕ್ತಿ ಐದನೇ ವರ್ಷದಲ್ಲಿ ಆತನ ಮನಸ್ಸು ತುಂಬಾ ಚೇಂಜ್ ಆಗ್ಬಿಡುತ್ತೆ ಯಾವ ರೀತಿ ಚೇಂಜ್ ಆಗುತ್ತಂದ್ರೆ ಹಲವಾರು ಮೂಢನಂಬಿಕೆಗಳನ್ನ ಏನ್ ಮಾಡ್ತಾನೆ ನಂಬಿಕೆ ಶುರು ಮಾಡ್ಬಿಡ್ತಾನೆ ಅಲ್ವಾ ಸೊ ಮೂಢನಂಬಿಕೆ ಅಂದಾಗ ಅವನಿಗೆ ಯಾವ ರೀತಿ ಒಂದು ಒಂದು ಮನೋಭಾವನೆ ಇರುತ್ತೆ ಅಂದ್ರೆ ಈ ಒಂದು ಕ್ರೈಸ್ತರು ಕ್ರೈಸ್ತರು ಎಷ್ಟ್ರ ಮಟ್ಟಿಗೆ ಹೆಚ್ಚಾರೋ ಆದ್ರಿಂದ ನನ್ನ ದೇಶಕ್ಕೆ ಅಪಾಯ ಅನ್ನುವಂತ ರೀತಿಯಲ್ಲಿ ಏನ್ ಮಾಡ್ತಾನೆ ತನ್ನ ಭಾವನೆಗಳನ್ನ ಅವನು ಬೆಳೆಸ್ಕೊಳ್ತಾರೆ ಅಲ್ವಾ ಕ್ರೈಸ್ತರು ಅವರ ಹೆಚ್ಚು ಇರೋದ್ರಿಂದ ಅವರ ಪ್ರಾಬಲ್ಯ ಆಗೋದ್ರಿಂದ ನನಗೇನಾಗುತ್ತೆ ನನ್ನ ದೇಶಕ್ಕೆ ತುಂಬಾ ಹಾನಿ ಉಂಟಾಗುತ್ತೆ ಅಂದ್ರೆ ಈ ಮೂಢನಂಬಿಕೆ ಅಂದ್ರೆ ಹೆಂಗ್ ಗೊತ್ತಾ ಅವರಿಗೆಲ್ಲ ಅಲ್ಲಿರುವಂತ ಈ ದಾಂಡಿಯಲ್ ಕಾಲದಲ್ಲಿ ನವಿಕಾತ್ ನೆಚ್ಚರ ಅರಮನೆಯಲ್ಲಿ ಇದ್ರಲ್ಲ ಇವರು ಸಹ ಕನಸಿನ ರಥರು ಇಂತವರಲ್ಲ ಇರ್ತಾರೆ ನೋಡ್ರಿ ಅವ್ರ ಮಾತುಗಳನ್ನ ಜಾಸ್ತಿ ಕೇಳ್ದಾಗ ಏನಾಗುತ್ತೆ ನೋಡಪ್ಪ ನೀನು ರಾಜ ಆಗಿದ್ಯಾ ಆದ್ರೆ ನೀನು ರಾಜ್ಯ ಬರ ಮುಗಿಸ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ನಿನ್ನ ಆಡಳಿತದಲ್ಲಿ ಅಹ್ ಏನ್ ಅಂತ ಒಬ್ಬ ಜನಾಂಗದವ್ರಿದ್ರೆ ಅವ್ರನ್ನ ನೀನು ನಾಶ ಮಾಡಬೇಕು ಅವ್ರಿಗೆ ಅವ್ರನ್ನ ಇಷ್ಟಪಡಿಸ್ಬೇಕು ಯಾಕಂದ್ರೆ ಅವರು ಇರೋವರೆಗೂ ನೀನಂತೂ ಒಳ್ಳೆ ರೀತಿಯಲ್ಲಿ ರಾಜ್ಯ ಬರ ಮಾಡಕ್ಕಾಗಲ್ಲ ಅನ್ನೋಂತ ರೀತಿಯಲ್ಲಿ ಏನ್ ಅಂದ್ರೆ ಕೆಲವೊಂದು ವಿಷಯಗಳನ್ನ ಅವ್ನ ಕೇಳಿ ಶುರು ಮಾಡ್ಕೊಳ್ತಾರೆ ಚರಿತ್ರೆಯಲ್ಲಿರುವಂತ ವಿಷಯ ಇದು ಹಾಗ ಅವ್ನ್ ಏನ್ ಮಾಡ್ತಾನ ಅಂದ್ರೆ ಆ ಮಾತನ್ನ ನಂಬ್ತಾನೆ ಯಾಕೆ ಆ ರೀತಿ ಅಂದ್ರೆ ಇದೇ ಒಂದು ಸುಲೇ ಇಲ್ವಂತ ಇವತ್ತು ಏನು ಜ್ಯೋತಿಷ್ಯರು ಏನೋ ಹೇಳ್ತಾರಲ್ಲ ಈ ಪೂಜಾರಿಗಳು ಅಂತ ಇರಲ್ಲ ಆ ಅವರು ಏನೋ ಈ ಮಂತ್ರ ಮಾಡೋರೆಲ್ಲ ಇರ್ತಾರಲ್ಲ ಈ ಟೀಮ್ ಅದೇ ತರ ಟೀಮ್ ಅಲ್ಲಿ ಇರುತ್ತೆ ಅವಾಗ ಯಾವ ಯಾರ ಟೈಮಲ್ಲಿ ಅರವಳಿಯ ಟೈಮಲ್ಲಿ ಅವ್ನ ಏನ್ ಮಾಡ್ತಾನ ಅವ್ ಮಾತಿ ತುಂಬಾ ಕಿವಿ ಕೊಡ್ತಾನೆ ಯಾಕಂದ್ರೆ ಅವ್ರು ಮೊದ್ಲೇ ಇರ್ತಾರೆ ನೀನ್ ಈ ತರ ಇದಕ್ಕೋದ್ರೆ ಗೆದ್ದ್ ಬಂದಿರ್ತೀಯಾಂಬಿಟ್ಟು ಈಜಿಪ್ಟ್ಗೆ ಹೋಗ್ತೀಯಾ ಗೆದ್ ಬರ್ತೀಯ ಅನ್ಬಿಟ್ಟು ಈಗ ಅವ್ರು ಹೇಳಿದ್ ಮಾತ್ ನೆರವೇರ್ಮೇಲೆ ಅವ್ನ್ಗೆ ಏನಾಗುತ್ತೆ ಹೇಳಿ ಅವ್ರ ಇನ್ನೂ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ಇವ್ರು ಹೇಳೋದ್ ನಿಜ ಈಗ ಅವ್ರ ಏನ್ ಮಾಡ್ತಾರೆ ಎರಡು ವಿಷಯ ಏನೇಂದ್ರೆ ಈ ಕ್ರೈಸ್ತ ಜನ ಇದಾರೆ ನೋಡಿ ಅವ್ರು ತುಂಬಾ ಅಪಾಯಕರವಾದವರು ಅವ್ರನ್ನ ಆಶೆ ಮಾಡ್ಬೇಕು ಅವ್ರಿಗೆ ಯಾವ್ದೇ ಕಾರಣಕ್ಕೂ ಏನ್ ಮಾಡ್ಬೇಡ ಅವ್ರಿಗೆ ಪ್ರಾಮುಖ್ಯತೆ ಕೊಡ್ಬೇಡ ಅನ್ನೋಂತ ರೀತಿಯಲ್ಲಿ ಮಾತಾಡಿದಾಗ ಅಂದ್ರೆ ಅವಾಗ ಅವತ್ತಿಂದ ಏನಾಗ್ತಾನೆ ಈ ರೀತಿಯಾದಂತ ಭಾವನೆ ಬೆಳಿತೆ ಮುಖ್ಯವಾಗಿ ಏನಪ್ಪಾ ಅಂದ್ರ ಅವನು ಗೆದ್ದು ಬಂದಿರುವಂತ ಒಂದು ಕಾರಣದಿಂದ ಆ ಗೆಲ್ಲೋದಕ್ಕೆ ಕಾರಣವಾಗ ಅವರ ಮಾತಿನ ಹೇಳಿಕೆಗಳಿಂದ ಈ ರೀತಿಯಾಗಿ ಆ ಅರಸ ಏನ್ ಮಾಡ್ತಾನೆ ಅಂದ್ರೆ ತುಂಬಾ ಕಷ್ಟವನ್ನ ಯಾರಿಗ್ ಕೊಡ್ತಾನೆ ಕ್ರೈಸ್ತರಿಗೆ ಕೊಡ್ತಾನೆ ಅಲ್ವಾ ಕ್ರೈಸ್ತರಿಗೆ ಆ ಒಂದು ಕಷ್ಟಗಳು ಹೇಗಿರುತ್ತೆ ಅಂದ್ರೆ ಈ ಒಂದು ಸಮಯವನ್ನ ನೀವು ಗಮನಿಸಬಹುದು ಹತ್ತತ್ರ ಈ ಸಮಯ ಎಲ್ಲಿ ಬರ್ತಾ ಇದೆ ಗೊತ್ತಾ ಆ ಸಮಯ ಎಲ್ಲಿ ಬರ್ತಾ ಇದೆ ಅಂದ್ರೆ ಇದು ಎರಡನೇ ಸಭೆಯ ಕಾಲವಾದಿಗೆ ಬರ್ತಾ ಇದೆ ಈ ಸಮಯ ಎರಡನೇ ಸಭೆ ಯಾವ್ದು ಅಂತ ಗೊತ್ತಿದೆಯಾ ನಿಮಗೆ ಯಾವ್ದಿದೆ ಎರಡನೇ ಸಭೆ ನಾವು ಏಳು ಸಭೆ ನೋಡ್ತೀವಲ್ಲ ಸಣ್ಣ ಅಲ್ವಾ ಸಿಮಣ್ಣ ಅನ್ನುವಂತ ಸಭೆ ಕಾಲದಲ್ಲಿ ಏನಾಗುತ್ತಂದ್ರೆ ಈ ಸಭೆ ಏನಾಗುತ್ತಂದ್ರೆ ಆಲ್ಮೋಸ್ಟ್ ಏಷ್ಯಾ ಯುರೋಪ್ ಖಂಡಗಳಲ್ಲಿ ಹಬ್ಬಿರುತ್ತೆ ಹಗಿರ್ಬೇಕು ಹಬ್ಬಿರ್ಬೇಕಾದ್ರೆ ಸಿಮಣ್ಣ ಸಿಮಣ್ಣ ಅಂದ್ರೆ ನಿಮ್ಗೆ ಗೊತ್ತು ಕಹಿ ಅಂತ ಸಿಮಣ್ಣ ಬಗ್ಗೆ ಮಾತಾಡ್ತಾರಲ್ವಾ ನೋಡ್ರಿ ಆ ವಾಕ್ಯವನ್ನ ಓದಿ ಪ್ರಕಟಣೆ ಅಧ್ಯಾಯ ಎರಡನೇ ಅಧ್ಯಾಯ ಎಂಟನೇ ವಾಕ್ಯವನ್ನು ಓದಿ ಸಭೆಯ ದೂತನಿಗೆ ಬರೆ ಆಗಿದ್ದು ಜೀವಿತನಾಗಿ ಬಂದ ಅಧ್ಯ ಹೇಳುವುದೇನೆಂದ್ರೆ ನಾನು ನಿನ್ನ ಸಂಕಟವನ್ನು ನಿನ್ನ ಬಡತನವನ್ನು ಬಲ್ಲೆನು ಆದರೂ ನೀನು ಅಲ್ಲದೆ ತಮ್ಮನ್ನು ಯಹೂದ್ಯರೆಂದು ಹೇಳಿಕೊಳ್ಳುವವರು ನಿನ್ನ ವಿಷಯವಾಗಿ ದೂಷಿಸುವುದನ್ನು ಬಲ್ಲೆನು ಅವರು ಯಹೂದ್ಯರೆಲ್ಲ ಸೈತಾನನ ಸಮಾಜದವರಾಗಿದ್ದಾರೆ ವಾಕ್ಯ ಸಂಭವಿಸುವುದಕ್ಕೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ ಈಗ ನೋಡಿ ಸಂಭವಿಸಿರುವ ಯಾವುದಕ್ಕೂ ಹೆದರಬೇಡ ಅನ್ನುವಂತ ಮಾತನ್ನ ಎರಡನೇ ಸಭೆಗೆ ಅಂದ್ರೆ ಎರಡನೇ ಕಾಲದಲ್ಲಿ ತುಂಬಾ ಇರುತ್ತೆ ತುಂಬಾ ಸಭೆಗೆ ಕಷ್ಟದ ಕಾಲ ಇರುತ್ತೆ ಈ ಎರಡನೇ ಸಭೆ ಸಭೆಯ ಸಮಯ ಸುಮಾರು ಮೂರನೇ ಶತಮಾನ ಅಂತ ಹೇಳ್ಬಹುದು ಅಲ್ವಾ ನಂತರ ಒಂದು ಇನ್ನೂರು ಮುನ್ನೂರು ವರ್ಷಗಳಾದ್ಮೇಲೆ ಇದ್ದಂತ ಒಂದು ಸಮಯ ಅಂತ ಹೇಳ ಆ ಸಮಯದಲ್ಲಿ ಸಭೆಗೆ ತುಂಬಾ ಈ ನೀರೋ ರಾಜ್ಯ ಎಲ್ಲ ಆದ್ಮೇಲೆ ಸಭೆಗೆ ಏನ್ ಮಾಡ್ತಾರೆ ತುಂಬಾ ಹಿಂಸೆಗಳನ್ನ ಏನ್ ಮಾಡ್ತಾರೆ ಕೊಡಕ್ ಶುರು ಮಾಡಿರ್ತಾರೆ ಹಾಗಾಗಿ ಈ ಸಮಯದಲ್ಲಿ ಇರುವಂತ ಸಭೆಗೆ ಒಂದು ಹಿಂಸಾ ಹೇಗಿರುತ್ತಂದ್ರೆ ಅವರು ದೇಶ ದೇಶಗಳಿಗೆ ಏನಾಗ್ತಾರೆ ಓಡೋಗ್ತಾ ಇರ್ತಾರೆ ಹೇಗೆ ಇಸ್ರೇಲ್ ಜನರಿಗೆ ಅಹ್ ಇದ್ದಂತ ಒಂದು ಪರ್ಸುಕೇಷನ್ ಇಂದ ಅವ್ರು ಏನ್ ಮಾಡಿದ್ರು ಇಸ್ರೇಲ್ ಇಂದ ಚದುರಿಸಲ್ಪಟ್ಟರು ಏಟಿ ಸೆವೆಂಟಿ ಅಲ್ಲಿ ಈ ಟೈಟಸ್ ಕಿಂಗ್ ಬಂದವರು ತೀತು ತೀತುನು ಅಂತ ಇದೆಯಲ್ಲ ತೀತು ರೋಮಿನಾ ಚಕ್ರವರ್ತಿ ಆದಂತ ಟೈಟಸ್ ಕಿಂಗ್ ಬಂದ್ ಏನ್ ಮಾಡ್ತಾರೆ ಏಡಿ ಸೆವೆಂಟಿ ಅಲ್ಲಿ ಅವನ ಚದ್ರಿಸ್ತಾರೋ ಅದೇನಂತರ ಅದೇ ತರ ಅರೋಲಿನ ಏನ್ ಮಾಡ್ತಾರೆ ಕ್ರೈಸ್ತರಿಗೆ ತುಂಬಾ ಹಿಂಸೆಯನ್ನು ಕೊಡ್ತಾರೆ ಹಾಗಾಗಿ ಕ್ರೈಸ್ತರು ಏನಾಗ್ತಾರೆ ಅಂದ್ರೆ ಹಲವಾರು ರೀತಿಯಲ್ಲಿ ಅವಾಗ ಕೊಳ್ಳಲ್ ಪಡ್ತಾರೆ ಸಾಗ ಗೊತ್ತಿದೆ ನಿಮ್ಗೆ ಕ್ರೈಸ್ತರ ಒಂದು ಚಿತ್ರ ಹಿಂಸೆ ಯಾವ ರೀತಿ ಇತ್ತು ಅಂದ್ರೆ ನಮ್ಮ ಒಂದು ಕಾಲದ ರೀತಿಯಲ್ಲಿ ಇರ್ಲಿಲ್ಲ ನಮ್ಮ ಆ ತರ ಒಂದು ಯಾವುದೇ ಒಂದು ಅಹ್ ಏನ್ ಹೇಳ್ಬೋದು ಚಿತ್ರಹಿಂಸೆಗಳು ನಡೀತಾ ಇಲ್ಲ ಬಟ್ ಹಿಂದಿನ ಕಾಲದಲ್ಲಿ ಚಿತ್ರಹಿಂಸೆಗಳು ಎಷ್ಟ್ರ ಇತ್ತು ಅಂದ್ರೆ ನೀವು ಕೇಳಿರ್ಬಹುದು ಅವ್ರನ್ನ ಸಿಂಹದ ಗವಿಗಳಲ್ಲಿ ಸಿಂಹದ ಮುಂದೆ ಹಾಕಿ ಸಾಯಿಸ್ತಾ ಇದ್ರು ಇಲ್ಲವೇ ಏನ್ ಮಾಡ್ತಿದ್ರು ಅವ್ರನ್ನ ಆ ಚರ್ಮ ಅಂದ್ರೆ ಈ ಪ್ರಾಣಿಗಳ ಚರ್ಮದೊಳಗೆ ಹಾಕಿ ಕಟ್ಟಿ ಇದ್ ಮಾಡ್ತಿದ್ರು ಅವ್ರನ್ನ ಅವ್ರನ್ನ ಹೊಡಿತಾ ಇದ್ರು ಇಲ್ಲ ಬೇರೆ ಬೇರೆ ರೀತಿಯಲ್ಲಿ ಏನ್ ಮಾಡ್ತಿದ್ರು ಅವ್ರಿಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ರು ಜೀವಂತವಾಗಿ ಬೆಂಕಿಯಲ್ಲಿ ಹಾಕಿ ಉರುಸ್ತಾ ಇದ್ರು ಇದೆಲ್ಲ ರೋಮ್ ರಾಜ್ಯದ ಒಂದು ಭಯ ಭಯಾನಕ ಒಂದು ಚಿತ್ರಗಳು ಜನರನ್ನ ಕೊಲ್ಲೋದು ಇವತ್ತು ನಮ್ಮ ಆ ಟೆಕ್ನಾಲಜಿ ಮುಂದುವರೆದಿದೆ ಯುದ್ಧ ಅಂತ ಬಂದಾಗ ಗಣ್ಣಲ್ಲಿ ಶೂಟ್ ಮಾಡ್ಬಿಡ್ತೀವಿ ಇಲ್ಲ ಕತ್ತಿಯಲ್ಲಿ ಚೂಸ್ತಾರೆ ಅಂತರ ಬಟ್ ಅವರು ಚಿತ್ರ ಹಿಂಸೆಗಳನ್ನ ಕೊಡ್ತಾ ಇದ್ರು ಆ ಚಿತ್ರ ಹಿಂಸೆಗಳು ಏನಾಗ್ತಿತ್ತು ಅಂದ್ರೆ ಎರಡು ರೀತಿಯಾದಂತ ಒಂದು ಭಾವನೆಗಳನ್ನ ತರ್ತಾ ಯಾವ ರೀತಿ ಭಾವನೆ ಅಂದ್ರೆ ಒಂದು ಕ್ರೈಸ್ತರು ಬೇಡಪ್ಪ ಏಸು ಕ್ರಿಸ್ತನು ಬೇಡ ಏನು ಬೇಡ ಈ ಚಿತ್ರ ಹಿಂಸೆಗೆ ಯಾವ್ದು ತಾಳ್ಕೊಳ್ತಾನೆ ನನ್ ಬದ್ಲಾಗ್ಬಿಡ್ತೀನಿ ಅನ್ನೋಂತ ರೀತಿಯಲ್ಲಿ ಏನ್ ಮಾಡ್ತೇನೆ ಏನ್ ಮಾಡ್ತಿರು ದೇವ್ರನ್ನ ಇದ್ರು

ತೊರೆದವರ ವಾಕ್ಯ ವಾಕ್ಯವಾಗಿ ಕಿತ್ತೀಮಿನ ಹಡಗುಗಳು ಬರಲು ಅವನು ಎದೆಗುಂದಿ ಹಿಂತಿರುಗಿ ಪರಿಶುದ್ಧ ನಿಬಂಧನೆಯ ಮೇಲೆ ಮಚ್ಚರಗೊಂಡು ಮಾಡುವಷ್ಟು ಮಾಡು ಮಾಡುವಷ್ಟು ಮಾಡುವನು ಅವನು ಸ್ವದೇಶಕ್ಕೆ ಸೇರಿ ಪರಿಶುದ್ಧ ನಿಬಂಧನೆ ತೊರೆದ ತೊರೆದವರನ್ನು ಕಟ್ಟಾಕ್ಷಿಸುವ ಅವನು ಅಲ್ವಾ ಅನಂತರ ಉತ್ತರ ರಾಜನು ಬಹು ಆಸ್ತಿಯನ್ನು ಕೊಳ್ಳೆ ಹೊಡೆದು ಸ್ವದೇಶಕ್ಕೆ ಹಿಂತಿರುಗುವನು ಅವನ ಮನಸ್ಸು ಪರಿಶುದ್ಧ ನಿಬಂಧನೆಗೆ ವಿರುದ್ಧವಾಗಿರುವುದು ಅವನು ಮಾಡುವಷ್ಟು ಮಾಡಿ ಮತ್ತೆ ಸ್ವದೇಶವನ್ನು ಸೇರುವನು ಮನಸ್ಸು ಎಲ್ಲಿರುತ್ತೆ பரிசு நீடம்படிக்க விருது வீடு அந்த பரிசு ஒடம்படிக்க விருதவா பரிசு ஒடம்படி அந்த மக்களும் அந்த கைஸ்தான் மாதா இதுபல் லாங்குவேஜ் நம்ம அர்த்தமா ஒடம்படிக்கே அந்த நான் ஒடம்படிக்கைன் அந்த ஒடம்படிக்கல பாட நீங்க கேர்வியல்வரேன் ஒடம்படிக்கே ஏனப்பா விஷயம் சூச்சித்தேன் அந்த பிளான் ಭೂಮಿ ಇರುವಂತಹ ಜನರನ್ನ ಕರೆದು ಅವ್ರ ಜೊತೆಗೆ ಕೆಲವೊಂದು ಒಪ್ಪಂದಗಳನ್ನ ಮಾಡ್ಕೊಂಡು ಈ ರೀತಿ ನೀವು ಮಾಡಿ ಅಂತ ಒಂದು ಪ್ರಕಾರ ಕರ್ಕೊಂಡು ಹೋಗೋದು ಅಂದ್ರೆ ಇಸ್ರಾಯಲ್ ಜನರಿಗೆ ಮಾಡ್ಕೊಂಡಂತ ಒಡಂಬಡಿಕೆ ಬೇರೆ ಸಭೆಗೆ ಮಾಡ್ಕೊಂಡಂತ ಒಡಂಬಡಿಕೆ ಬೇರೆ ಸಾವಿರ ವರ್ಷ ಆಳ್ವಿಕ ಒಡಂಬಡಿಕೆ ಬಟ್ ಇಲ್ಲಿ ಪವಿತ್ರ ಒಡಂಬಡಿಕೆ ಅಂದ್ರೆ ಕೆ ಜಿ ಪವಿತ್ರ ಒಡಂಬಡಿಕೆ ಪರಿಶುದ್ಧ ಒಡಂಬಡಿಕೆ ವಿರೋಧವಾಗಿರುವ ಏನಪ್ಪಾ ಅರ್ಥ ಅಂದ್ರೆ ಆ ಸಮಯದಲ್ಲಿ ಅಂದ್ರೆ ಕ್ರಿಸ್ತ ಅಂದ್ರೆ ಮೂರನೇ ಶತಮಾನದಲ್ಲಿ ಅಹ್ ಕ್ರಿಸ್ತ ಶಕ ಇನ್ನೂರ ಅರವತ್ತು ಇನ್ನೂರ ಎಂಬತ್ತರ ಕಾಲಾವಧಿಯಲ್ಲಿ ಇದ್ದಂತ ಜನರು ಯಾರಪ್ಪ ಅಂದ್ರೆ ಯಹೂದಿರಲ್ಲ ಹಾಗಾಗಿ ಇದು ಯಹೂದಿರಿಗೆ ಅನ್ವಯವಾಗಲ್ಲ ಯಾರ್ಗ್ ಅನ್ವಯವಾಗುತ್ತಂದ್ರೆ ಅವಾಗಿದ್ದವರು ದೇವರ ಮಕ್ಕಳು ಅಂದ್ರೆ ಕ್ರೈಸ್ತರು ನಿಜವಾದ ದೇವರ ಮಕ್ಕಳು ಕ್ರೈಸ್ತ ಧರ್ಮ ಅಂದ್ರೆ ಕ್ರೈಸ್ತರನ್ನ ಕ್ರಿಸ್ತನ ಹಿಂಬಾಲಿಸುವರೇ ಆಗಿದ್ರು ಅವ್ರಿಗೆ ವಿರುದ್ಧವಾಗಿ ಅವ್ನು ಮಾಡುವಂತ ವಿಷಯವನ್ನೇ ಇಲ್ಲಿ ಸೂಚಿಸ್ತಾ ಇದೆ ಇಷ್ಟೆಲ್ಲ ಅವ್ನ್ ಮಾಡಿದ್ರು ಕೂಡ ಅಲ್ವಾ ಆತನ ಹಿಂಸಾಚಾರಗಳು ಏನಪ್ಪಾ ಅಂದ್ರೆ ಎಷ್ಟು ಮಟ್ಟಿಗೆ ಇತ್ತು ಅಂದ್ರೆ ರೂಲ್ಸ್ ಏನ್ ಮಾಡ್ತಾನೆ ತರ್ತಾನೆ ಅಂತ ಮಾತಾಡ್ತೀವಿ ರೂಲ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಯಾರು ಕ್ರಿಸ್ತನನ್ನ ಹಿಂಬಾಳಿಸ್ತಾರೋ ಅಲ್ವಾ ಯಾರು ಮಾಡ್ತಾರೋ ಅವ್ರನ್ನ ಕರುಣೆ ಇಲ್ಲದೆ ಸಾಗಿಸ್ಬಹುದು ರೂಲ್ಸ್ ನ ಕೂಡ ಏನ್ ಮಾಡ್ತಾನೆ ಇವೊಂದು ಆದ್ಮಿಗಳನ್ನ ಆ ತರ್ತಾನೆ ಬಟ್ ಏನಾಗುತ್ತೆ ಅಂದ್ರೆ ಒಂದು ಮುಖ್ಯವಾದ ವಿಷಯ ಈ ರಾಜ್ಯ ಆಜ್ಞೆ ಬರೋಕ್ಕಿಂತ ಮುಂಚಾಗಿ ಮುಂಚಿತವಾಗಿ ಅವನ್ ಸತ್ತ ಹೋಗ್ ಯಾರೋ ಏರೋಲಿನ್ ನೋಡ್ರಿ ದೇವ್ರ ಪ್ಲಾನ್ ಅಲ್ಲ ಹಂಗೇ ಇದೆಯಲ್ಲ ಅವನು ಎಷ್ಟು ಹಿಂಸೆ ಮಾಡ್ತಾನಂದ್ರೆ ಎಷ್ಟು ಇರ್ತಾನಂದ್ರೆ ಅಷ್ಟೇ ಬೇಗ ಏನಾಗ್ತಾನೆ ಅವನು ಸತ್ ಹೋಗ್ತಾನೆ ಯಾರು ಸಾಯಿಸೋದಂದ್ರೆ ಬೇರೆ ಯಾರು ಸಾಯಿಸಲ್ಲ ಆತ ನಾವು ಆತನ ಜೊತೆಗಿಲ್ಬ್ರೆ ಅವನ ಸಾಯ್ಸಾಕ ಅಲ್ವಾ ಸರಿ ಬಗ್ಗೆ ನಾವು ಇನ್ನೂ ಬ್ರೀಫ್ ಆಗಿ ಈ ವಿಷಯ ಏನ್ ನಡೀತು ಈ ಚರಿತ್ರೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ವಿಷಯ ಅಂತ ಏನ್ ಮಾಡ್ಬೋದು ನಾವು ನೋಡ್ಬಹುದು ಅದನ್ನೇ ನೋಡ್ತೀವಿ ಎಲ್ಲಾ ಪ್ರಾಂತ್ಯಗಳು ಮುಟ್ಟು ಮೊದಲು ಅದನ್ನು ಹತ್ಯೆಗೆ ಏಲಾಯ್ತು ಆದ್ರಿಂದ ಕೆಲವು ಮಂದಿ ಕ್ರೈಸ್ತರು ಮಾತ್ರವೇ ಆತನ ಅಡಿಯಲ್ಲಿ ತಮ್ಮ ಭಕ್ತಿಗೋಸ್ಕರ ಕಷ್ಟ ಅನುಭವಿಸಿದ್ರು ಈ ಸಮಯದಲ್ಲಿ ಆ ಲಿಟಿಲ್ ಟೈಮ್ ಆ ಸ್ವಲ್ಪ ಸಮಯದ ಬಗ್ಗೆ ನಾವು ನೋಡ್ಬೋದು ಅದಕ್ಕೆ ನೀವು ಪ್ರಕಟಣೆ ಮೂರನೇ ಅಧ್ಯಾಯ ಹತ್ತನೇ ವಾಕ್ಯದಲ್ಲಿ ಏನ್ ನೋಡ್ತೀವಿ ಅಂದ್ರೆ ಸ್ವಲ್ಪ ಸಮಯ ಕಷ್ಟವನ್ನು ಅನುಭವಿಸ್ತಾರೆ ಓದಿ ಆ ವಾಕ್ಯವನ್ನು ಓದಿ ಆ ಪ್ರಕಟನೆ ಮೂರನೇ ಅಧ್ಯಾಯ ಹತ್ತನೇ ವಾಕ್ಯ ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು ಬೇಗನೆ ಬರುತ್ತೇನೆ ನಿನಗಿರುವುದನ್ನು ಹಿಡಿದುಕೊಂಡಿರು ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು ಹತ್ರ ಸರಿ ಮೂರು ಅಂತಲ್ಲ ಒಂದುಮಿಷಂದ್ರೆ ಓದಿ ಅಲ್ಲಿ ಹತ್ತನೇ ವಾಕ್ಯ ಓದಿ ಎರಡನೇ ಅದೇ ವಾಕ್ಯ ನಿನಗೆ ಸಂಭವಿಸುತ್ತಿರುವ ಬಾಧೆಗಳಿಗೆ ಹೆದರಬೇಡ ಇಗೋ ನೀವು ದುಷ್ಪ್ರೇರಣೆಗೆ ಒಳಗಾಗ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕೋದಕ್ಕಿದ್ದಾನೆ ಮತ್ತು ಹತ್ತು ದಿವಸಗಳ ತನಕ ನಿಮಗೆ ಸಂಕಟವಿರುವುದು ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು ನಾನು ನಿಮಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು ಆ ಈ ವಿಷಯ ಯಾವಾಗ ಹೇಳ್ತಾ ಇದ್ರಂದ್ರೆ ಎಡಿ ಮುನ್ನೂರ ಮೂರರಿಂದ ಮುನ್ನೂರ ಹದ್ ನಡೆದಂತ ಘಟನೆ ಇದೆ ಅಲ್ವಾ ಸೊ ಇದು ಇದರ ಬರುವಂತ ಒಂದು ವಿಷಯ ಈ ಸಮಯದಲ್ಲಿ ಇದ್ದಂತ ಟೈಮ್ ಬಗ್ಗೆ ನಾವು ನೋಡ್ಬೇಕು ಯಾಕಂದ್ರೆ ಇದೇ ಸಮಯದಲ್ಲಿ ಎರಡನೇ ಸಭೆ ಇತ್ತು ಬಟ್ ಇದು ಅರಳಿನ ಕಾಲ ಅಲ್ಲ ಇವನ ನಂತರ ಬರುವಂತ ಒಬ್ಬ ರಾಜನ್ ಬಗ್ಗೆ ಇರುವಂತ ವಿಷಯ ಬಟ್ ಈ ಸಮಯ ಏನಪ್ಪಾ ಅಂದ್ರೆ ಕ್ರೈಸ್ತರಿಗೆ ಇದಂತ ಕಷ್ಟಗಳ ಬಗ್ಗೆ ನಾವು ನೋಡ್ಬೋದು ಅಲ್ವಾ ಆದ್ರೂ ಕೂಡ ಈ ಒಂದು ಅರಳಿನ ರಾಜ್ಯ ತಂದಂತ ಒಂದು ರೂಲ್ಸ್ ಇದೆಯಲ್ಲ ಎಲ್ರನ್ನ ಏನ್ ಮಾಡ್ಬೇಕು ನಾಶ ಮಾಡ್ಬೇಕು ಎಲ್ರನ್ನ ಕ್ರೂರವಾಗಿ ಹಿಂಸೆ ಪಡಿಸ್ಬೇಕಂತ ಒಂದು ಆ ಆದ್ನೆ ಇವತ್ತಿನ ರೀತಿಯಲ್ಲಿ ಇಲ್ಲ ಅಲ್ವಾ ಒಂದು ರಾಜ ಆದ್ದ ಅವತ್ತು ಎಲ್ಲಾ ದೇಶಕ್ಕೂ ಅಭಿಸ್ಬೇಕಂದ್ರೆ ಸುಮ್ನೆ ಇಲ್ಲ ಇವತ್ತೇನ್ ಒಂದು ಒಂದ್ ರಾಜ್ಞೆ ಅಂದ್ರೆ ಏನ್ ಮಾಡ್ಬೋದು ಒಂದ್ ಮೇಲ್ ಹಾಕ್ರೆ ಸಾಕು ಒಂದ್ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕ್ರೆ ಸಾಕು ಕ್ಷಣ ಮಾತ್ರ ಎಲ್ರು ಗೊತ್ತಿರು ಕರೆಕ್ಟ್ ಅಲ್ವಾ ಅವತ್ತೇನಪ್ಪಾ ಅಂದ್ರೆ ಈ ರಾಜ ಆದ್ನ ಅದು ಇಂಪ್ಲಿಮೆಂಟ್ ಮಾಡಕ್ಕೆ ತಿಂಗಳ ಗಟ್ಲೆ ಆಗ್ಬಿಡುತ್ತೆ ಇಲ್ಲಿಂದ ಒಂದ್ ವ್ಯಕ್ತಿ ಹೋಗ್ಬೇಕು ಒಂದ್ ತಗೊಂಡ್ ಹೋಗ್ಬೇಕು ಅವನ ಕುದುರೆ ಎಲ್ಲೋ ಬೇರೆ ಯಾವ್ದೋ ಒಂದು ರಥದಲ್ಲ ಏನ್ ಮಾಡ್ಬೇಕು ತುಂಬಾ ವೇಗವಾಗಿ ಹೋಗಿ ಆ ಆ ಪ್ರಾಂತ್ಯದಲ್ಲಿರುವಂತ ದೇಶಾಧಿಪತಿ ಕೈಲಿ ಅದನ್ನ ಕೊಡ್ಬೇಕು ಅವ್ರ ಅದನ್ನ ಓದಿ ಅದನ್ನ ತನ್ನ ಸೈನ್ಯಕ್ಕೆ ತನ್ನ ರಾಜ್ಯಕ್ಕೆ ಅಲ್ಲಿರುವಂತ ಅಧಿಕಾರಿಗಳಿಗೆ ವರ್ಗದವರಿಗೆ ಅದನ್ನ ವರ್ಗಾಯಿಸ್ಬೇಕು ಅವ್ರಿಗೆ ಅದನ್ನ ಹೇಳ್ಬೇಕು ಅವ್ರ ಅದನ್ನ ಅಹ್ ಏನ್ ಮಾಡ್ಬೇಕು ಆ ಒಂದು ಲಾನ್ ತರ್ಬೇಕಲ್ಲಿ ಆ ಕಾರ್ಯರೂಪಕ್ಕೆ ತರಬೇಕು ಅದೆಲ್ಲ ಸಮಯ ತಗೊಳುತ್ತೆ ಬಟ್ ಏನಾಯ್ತು ಹಾಕಿರೋ ರೂಲ್ಸ್ ಇದೆಯಲ್ಲ ಎರಳಿನೋ ಅದು ಏನಾಗುತ್ತೆ ಅದ್ ಮುಟ್ಟಿ ಜನರನ್ನ ನಾಶ ಮಾಡ್ಬೇಕಂತ ಒಂದು ರೂಲ್ಸ್ ಬರೋ ಮೊದ್ಲೇನಾಗ್ತಾನೆ ಸತ್ತೋಗ್ಬಿಡ್ತಾನೆ ಅವಾಗ ಏನಾಗ್ಬೇಕಂದ್ರೆ ಯಾವ ರಾಜ್ಯ ರಾಜ್ಯ ಇರಲ್ವೋ ಆ ರಾಜ್ಯ ಸತ್ತೋದ್ಮೇಲೆ ಅವನ ರೂಲ್ಸ್ಗೆ ವ್ಯಾಲ್ಯೂ ಇರಲ್ಲ ಅವನ ಹಾಕದಂತ ರಾಜ್ಯಗಳಿಗೆ ಅದು ಆ ವ್ಯಾಲ್ಯೂ ಇರಲ್ಲ ಹಾಗಾಗಿ ಈ ರೀತಿಯಾಗಿ ಇವನು ಮರಣವನ್ನ ನಾವು ನೋಡ್ತೀವಿ ಮುಂದೆ ಏನಾಯ್ತು ಯಾವ ರೀತಿ ಮರಣ ಹೊಂದದ ಅಂತ ಏನಲ್ಲ ನಡೀತು ಇವನು ಮತ್ತೆ ಇವನ ಕಾಲದಲ್ಲಿ ನಡೆದಂತ ಯಾವ ಒಂದು ಆ ವಿಷಯ ಆಂಟಿ ಸಿಸ್ಟಮ್ ಸಿಸ್ಟಮ್ಗೆ ತುಂಬಾ ಹತ್ರ ಅಂದ್ರೆ ಆರು ಮಾಡುವಂತ ಅಸಹ್ಯ ವಸ್ತು ಈ ಒಂದು ಪಾಠದಲ್ಲ ಒಂದು ಹೆಡ್ಲೈನ್ಸ್ ನೋಡ್ಕೊಂಡು ಬರ್ತಾ ಇದೀವಲ್ಲ ಈ ಪಾಠದ ಹೆಡ್ಲೈನ್ಸ್ ಅಲ್ಲಿ ಅಂತಿಮ ಸಮಯ ಅಥವಾ ಸಿದ್ಧತೆಯ ದಿನ ಅಂತ ಹೇಳ್ತೀವಲ್ಲ ಈ ಒಂದು ಸಮಯದ ಒಂದು ಆರಂಭ ಅಂತಿಮ ಸಮಯದ ಒಂದು ಆರಂಭ ಇಲ್ಲಿತ್ತು ಅನ್ನೋಂಥ ವಿಷಯವನ್ನ ಆತ್ರಕ್ ಬರ್ತಾ ಇದ್ವಿ ಇನ್ನು ಕೆಲವೊಂದು ಪಾಯಿಂಟ್ಗಳಲ್ಲಿ ಏನ್ ಮಾಡೋಣ ಅದನ್ನ ನಾವು ನೋಡ್ಬಿಡೋಣ ಏನಾಗುತ್ತೆ ಅಂತ ಮುಂದಿನ ಒಂದು ಪಾಠದಲ್ಲಿ ದೇವರಿಗೆ ಚಿತ್ತವಾದ್ರೆ ಏನ್ ಮಾಡೋಣ ಅದನ್ನ ಕ್ಲಿಯರ್ ಆಗಿ ನಾವು ನೋಡೋಣ ಸದೇವ್ರಿ ಪಾಠವನ್ನ ಆಶೀರ್ವದಿಸಲಿ ಆಮೇಲೆ ಆಮೇನ್ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಏನಾದ್ರೂ ಪ್ರಶ್ನೆ ಏನಾದ್ರೂ ಇದೆಯಾ ನಿಮ್ಗೆ ಏನಾದ್ರೂ ಇದ್ರ ಬಗ್ಗೆ ಕೇಳ್ಬೇಕಾಗಿರೋ ಏನಾದ್ರು ಏನಾದ್ರೂ ಕನ್ಫ್ಯೂಷನ್ ಇದ್ರೆ ದಯವಿಟ್ಟು ಕೇಳಿ ನಾನು ಉತ್ತರ ಕೊಡ್ತೀನಿ ಸರಿ ಹಾಗಾದ್ರೆ ನಾವು ಪ್ರಾರ್ಥನೆ ಮಾಡಿ ಏನ್ ಮಾಡ್ತಾನೆ ಸೊ ಒಂದ್ಸರಿ ಅದನ್ನ ಓದಿ ಬಹಳ ವಿಷಯ ಏನಪ್ಪ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಮ್ಗೆ ಹಿಸ್ಟೋರಿಕಲ್ಲಿ ಅಂದ್ರೆ ಚರಿತ್ರೆಗೆ ಸಂಬಂಧಪಟ್ಟಂತ ಹಲವಾರು ಜನರ ವೈಯಕ್ತಿಕವಾದ ಚರಿತ್ರೆ ನಮ್ಗೆ ಬೇಕಾಗಿಲ್ಲ ನಾವಿಲ್ಲಿ ಹುಡುಕಕ್ ಹೋಗ್ತಾ ಇರೋದು ಅಂತಿಮ ಸಮಯ ಕಿವಾಗಿ ಹಾಲು ಮಾಡುವಂತ ಅಸಹ್ಯ ವಸ್ತು ಎಲ್ ಬರುತ್ತೆ ಅನ್ನೋ ವಿಷಯ ನೋಡಕ್ ಹೋಗ್ತಾ ಇದ್ವಿ ಆಂಟಿಗೇಸ್ಟ್ ಪೀರಿಯಡ್ ನಾವು ಹೋಗ್ತಿದ್ವಿ ಹೆಂಗ್ ಬಂತು ಎಂಟರ್ ಆಯ್ತು ಅಂದ್ಬಿಟ್ಟು ದಾನಿಲ್ ಇದ್ರ ಬಗ್ಗೆ ವಿವರಣೆ ಕೊಡ್ತಾ ಇದ್ದಾರೆ ಅದನ್ನ ಹುಡುಕೊಂಡು ಹೋಗ್ತಾ ಇದ್ವಿ ಅಷ್ಟೇ ಈಗ ಹಾಗಾಗಿ ಅದ್ರಲ್ಲಿ ಬರುವಂತ ಅಲ್ಪ ಸ್ವಲ್ಪ ಚರಿತ್ರೆಗೆ ಸಂಬಂಧಪಟ್ಟ ವಿಷಯವನ್ನು ಮಾತ್ರ ನೋಡ್ತಾ ಇದ್ವಿ ಅದನ್ನ ಸಂಪೂರ್ಣ ಮಾಹಿತಿ ನೋಡ್ಬೇಕಂತ ನಮ್ಗೇನು ಅವಶ್ಯಕತೆ ಇರಲ್ಲ ನೋಡ್ಬೇಕು ಅಂದ್ರೆ ಒಂದ್ ವೇಳೆ ನೀವೇನ್ ಮಾಡಬಹುದು ನೋಡ ತಿಳ್ಕೊಬಹುದು ಅಲ್ವಾ ಯಾರು ಕೂಡ ಈ ರಾಜ್ಯದಲ್ಲಿ ಬಂದಂತ ಯಾರು ಕೂಡ ದೇವ್ರ ಮಕ್ಕಳು ಅಲ್ಲ

ಪ್ರೀತಿ ಉಳ್ಳ ಪರಲೋಕದಲ್ಲಿರುವ ತಂದೆಯ ಈ ರಾತ್ರಿ ವೇಳೆಗಾಗಿ ಸ್ತೋತ್ರ ಸ್ವಾಮಿ ತಂದೆ ಇದುವರೆಗೂ ದಿನ ವಾಕ್ಯಗಳನ್ನ ಧ್ಯಾನ ಮಾಡುವಂತೆ ಚರಿತ್ರೆ ವಿಷಯಗಳ ಕುರಿತು ನಾವು ತಿಳ್ಕೊಳ್ಳಿಕ್ಕಾಗುವಂತೆ ನಮಗೆ ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ ಚರಿತ್ರೆ ನೋಡುವಾಗ ತಂದೆ ಅನೇಕ ವಿಷಯಗಳಿದೆ ಸ್ವಾಮಿ ನಿನ್ನ ವಾಕ್ಯಗಳ ಕುರಿತು ಅನೇಕ ವಿಚಾರಗಳ ಕುರಿತು ನಿಮ್ಮ ಸೇವಕರು ಇದುವರೆಗೂ ಮಾತನಾಡಿದರೆ ಅದಕ್ಕಾಗಿ ನಿಮ್ಗೆ ಸ್ತೋತ್ರ ಸಲ್ಲಿಸುತ್ತೇನೆ ಸ್ವಾಮಿ ಮತ್ತು ಕೇಳಿಸಿಕೊಂಡಂತ ಎಲ್ಲ ನಿಮ್ಮ ಮಕ್ಕಳನ್ನ ಆಶೀರ್ವಾದಿಸಲಿ ಸ್ವಾಮಿ ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಅರಿತುಕೊಂಡು ಈ ಸಹ ಗ್ರಹಿಸಿಕೊಂಡು ಸ್ವಾಮಿ ನಮ್ಮ ಓಟವನ್ನು ಓಡ್ಲಿಕ್ಕೆ ಆಗುವಂತೆ ನಮಗೆ ಸಹಾಯ ಮಾಡ್ರಿ ಎಂಬುದಾಗಿ ಪ್ರಾರ್ಥಿಸ್ಕೊಳುತ್ತಾ ಈ ಪ್ರಾರ್ಥನೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸ್ತೀಯಪ್ಪ ತಂದೆ ನಮಸ್ತೆ

Thank you, brother. Namaste, bye, good night. Bye, bye, namaste namaste bye, bye, bye. bye, bye. Okay, thank you. <laughs> Thank you. Bye bye. Good night. Bye bye. Good night. Thank you. Bye bye. Good night. Bye night. Bye bye. Bye bye. bye. Bye